ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷನ್ನ ಅಮ್ಲಾನ ಶ್ರೀರಮೃತ ವಿಷದೈರಂಶಿಪ್ಲಾವಯ ನಮಾವಿರ್ಭೂಯಾತ್ ಅನಗಮಹಿ ಮಾನಸೇವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯ ಮನವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಶಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 23ನೆಯ ಪ್ರವಚನ. ಕಾಡಿನಲ್ಲಿ ನೆಲೆಗೊಂಡ ಐವರನ್ನು ಮುಖ್ಯವಾಗಿ ಕಾಣಲೆಂದೇ ಹಸ್ತಿನಪುರದ ಎಲ್ಲರೂ ಸುಮಾರಾಗಿ ಹೊರಟು ಬಂದಂತೆ, ಮುಖ್ಯವಾಗಿ ಪಾಂಡವರು ಬಂದಿದ್ದಾರೆ. ಧೃತರಾಷ್ಟ್ರ ಮತ್ತೆ ಊರಲ್ಲಿರುವ ಅನುಭವವನ್ನು ಪಡೆದಿದ್ದಾನೆ ಅಂತ ಹೇಳಿಕೊಂಡ ಎಲ್ಲರನ್ನು ಕಲೆತು 100 ವರ್ಷದ ಸಂಬಂಧ, ಹೀಗೆ ಧರ್ಮರಾಜನಲ್ಲಿ ಕುಶಲೋಪರಿ ಹಾಗೆ ಹೀಗೆ ಅಂತ ರಾಜತಂತ್ರದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಸಾಧನೆಯ ವಿಷಯದಲ್ಲಿಯೂ ತಲೆ ಹಾಕಿ ಅದನ್ನೆಲ್ಲ ಹೆಚ್ಚು ಒತ್ತು ನೀಡದೆ ಧರ್ಮರಾಜ ಧೃತರಾಷ್ಟ್ರನ ಗಾಂಧಾರಿಯ ಕುಂತಿಯ ಸಂಜಯನ ಮತ್ತು ವಿದುರ ಕ್ರಮಬದ್ಧವಾಗಿ ಕ್ಷೇಮವನ್ನೆಲ್ಲ ಯೋಚನೆ ಮಾಡುತ್ತಾ ಕೇಳಿಯೇ ಬಿಟ್ಟ, ವಿದುರ ಕಾಣುತ್ತಾ ಇಲ್ಲಲ್ಲ ಇಲ್ಲೆಲ್ಲಿಯೂ ಅಂತ, ಎಲ್ಲಿ ವಿದುರ ಏನು ಅಂತ ಕೇಳುತ್ತಾನೆ. ಆಗ ಧೃತರಾಷ್ಟ್ರ ಹೇಳಿದ, ವಿದುರ ಆರಾಮ, ಕುಶಲಿ ವಿದುರ ಪುತ್ರ ತಪೋಘೋರಂ ಸಮಾಶ್ರಿತ, ಆತ ಬಿರುಸಿನ ತಪಸ್ಸಿನಲ್ಲಿ ನೆಲೆಗೊಂಡಿದ್ದಾನೆ, ಹಾಗಾಗಿ ಆತ ಕುಶಲನಾಗಿ ಇದ್ದಾನೆ ಅಂತ ಹೇಳಿಬಿಟ್ಟ. ಎಷ್ಟು ಘೋರ ಅಂದರೆ, ವಾಯುಭಕ್ಷ ನಿರಾಹಾರ ಕೃಶಃ ಧಮನಿ ಸಂತತ, ಅವ ಏನು ತಿನ್ನುವುದಿಲ್ಲ ಅಂತ ಹೇಳಿಬಿಟ್ಟ. ಖಾಲಿ ಗಾಳಿ ಮಾತ್ರದಲ್ಲಿದ್ದಾನೆ, ಹಾಗಾಗಿ ಪೂರ ಕೃಶನಾಗಿದ್ದಾನೆ, ಏನಿಲ್ಲ, ಖಾಲಿ ಗೂಡು ಮಾತ್ರ ಕಾಣುತ್ತದೆ ಅಂತ ಹೇಳುವಾಗೆ ಧಮನಿ ಸಂತತ, ನಾಡಿಗಳು ಮಾತ್ರ ಅವನಲ್ಲಿ ಎದ್ದು ಕಾಣುವಂತೆ ಇದೆ, ನರಗಳು ಮಾತ್ರ ಎದ್ದು ಕಾಣುವಂತೆ ಆಗಿಬಿಟ್ಟಿದ್ದಾನೆ ಅಂತ ಹೇಳಿಬಿಡುತ್ತಾನೆ. ಮತ್ತೆ ಕದಾಚಿತ್ ದೃಶ್ಯತೆ ವಿಪ್ರೈ ಶೂನ್ಯಸ್ಮಿನ್ ಕಾರಣೇ ಕ್ವಚಿತ್, ಯಾರು ಇಲ್ಲದ ಈ ಕಾಡಿನಲ್ಲಿ ಕೆಲವು ಒಮ್ಮೊಮ್ಮೆ ಕಾಣುತ್ತಾನಂತೆ ಅಂತ ಹೇಳದ. ವಿಪ್ರೈ ದೃಶ್ಯತೆ, ತನಗಂತೂ ಕಾಣುವುದಿಲ್ಲ, ಕುಂತಿ ಕಾಣುತ್ತಾಳೆ ಅಂತ ಹೇಳಲಿಲ್ಲ, ಇಲ್ಲಿ ಅವರು ನೋಡ್ತಾರಂತೆ ಅಂತ ಎನ್ನುವುದನ್ನು ಹೇಳಿಬಿಟ್ಟ ಕೆಲವೊಮ್ಮೆ. ಹೀಗೆ ಹೇಳುತ್ತಾನಾಗೆ ಅಷ್ಟೇ ಹೇಳುವಾಗಲೇ ಅಲ್ಲಿ ಒಬ್ಬ ಬಂದ, ಇವರೆಲ್ಲ ತಾಪಸರು ಹೋಗಿ ಆಗಿದೆ ಅಲ್ವ, ಹಾಗಾಗಿ ಅವರೇ ಯಾರು ಇಲ್ಲ ಅಲ್ಲಿ, ಊರಿನವರೆಲ್ಲ ಇರುವುದೀಗ, ಬಂದದ್ದಷ್ಟೇ ಕೂತದ್ದಷ್ಟೇ ಸಮಾಚಾರವನ್ನು ಕೇಳುತ್ತಾ ಇರುವುದಷ್ಟೇ ಇನ್ನು. ಆದ್ದರಿಂದ ವಿದುರನ ಬಗ್ಗೆ ಕೇಳಿದ ಧರ್ಮರಾಜನಿಗೆ ಯುಧಿಷ್ಠಿರ, ಕೆಲವೊಮ್ಮೆ ಕಾಣುತ್ತಾನವ, ಏನಿಲ್ಲಾಗಿದ್ದಾನೆ ಅಂತ ಹೇಳಿಕೊಂಡಾಗ, ಇತ್ತೇವ ಮೊದತ ತಸ್ಯ ಜಟಾ ದಿಗ್ಧಮುಖ ಕೃಶಃ ದಿಗ್ವಾಸಾಹ ಮಲದಿಗ್ಧಾಂಗ ವನರೇಣು ಸಮುಕ್ಷಿತ ದೂರಾದಲಕ್ಷಿತ ಕ್ಷತ್ತ ತತ್ರ ಆಖ್ಯಾತ ಮಹಿಮತಿ. ವೈಶಂಪಾಯನ ಹೇಳ್ತಾರೆ, ಆ ಹೊತ್ತಿಗೆ ಇವ್ರು ಮಾತಾಡ್ತಾ ಇರುವಾಗ ಒಬ್ಬ ಕಂಡಂತೆ ಅಲ್ಲಿ, ಅಂದರೆ ಇವರು ಬಂದಿರತಕ್ಕ ತಾಪಸರು ಯಾರು ಅಲ್ಲ ಆಗತ್ತೆ ಗೊತ್ತಾಗತ್ತೆ,
ಮೋರೆಗೆಲ್ಲ ಅವನದ್ದು ತಲೆಗೂದಲೆಲ್ಲ ಬಿದ್ದುಕೊಂಡಿದೆ. ಆದ್ರಿಂದ ಕರಾರುವಾಕ್ಕಾಗಿ ಮೋರೆ ಹಿಡಿದು ಗುರುತು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತು ಪಕ್ಕದಲ್ಲಿಲ್ಲ, ದೂರದಲ್ಲಿದ್ದಾನೆ. ಇವರ ಜನಸಮುದಾಯವೇ ದೊಡ್ಡದಿದೆ, ಎಲ್ಲ ಕೂತದ್ದು ಸುತ್ತುವರಿದು. ಹಾಗಾಗಿ ದೂರದಲ್ಲಿ ಕಂಡಾಗಿ, ಕಾಡಿನಲ್ಲಿ ಏನು ಗೋಡೆ ಮನೆ ಅದ್ಯಾವುದು ಇಲ್ಲದೇ ಇರೋದ್ರಿಂದ ಬಟಾ ಬಯಲು ಕಾಣುತ್ತದೆ ಎಲ್ಲ. ದೂರದಲ್ಲಿ ಕಂಡಿದೆ, ಮೈಯಲ್ಲಿ ಬಟ್ಟೆ ಇಲ್ಲ, ತಳ್ಳಗಿನ ಸಪೂರವಾದ ವ್ಯಕ್ತಿ, ಮೈ ತುಂಬ ಕಾಡಿನ ಕೆಸರು ಮೆತ್ತಿಕೊಂಡಿದೆ, ಯಾವುದೇ ರೀತಿಯಾದಂತಹ ಮೈ ಚೆನ್ನಾಗಿಲ್ಲ, ಪೂರ ಕೊಳೆ ಆಗಿದೆ. ಇಂಥವನನ್ನು ದೂರದಲ್ಲಿ ನೋಡಿದರು. ಆಗ ಅಲ್ಲಿ ಅವರು ಹೇಳಿದರು, ವಿದುರಸ್ತ್ವೇಷ ಧರ್ಮಾತ್ಮ, ಇವನೇ ಇವನೇ ವಿದುರ, ಜನನ್ ದೃಷ್ಟ ನಿವರ್ತತೆ. ಅವನು ಯಾವತ್ತೂ ಯಾರು ಇದ್ದಲ್ಲಿ ಇರುವುದೇ ಇಲ್ಲ. ಅದಕ್ಕೆ ಅವನು ಹೇಳಿ ಶೂನ್ಯಸ್ಮಿನ್ ಕಾನನೆ ಅಂದದ್ದು. ದಟ್ಟ ಕಾಡಿನಲ್ಲಿ ಯಾರು ಇಲ್ಲದಲ್ಲಿ ಇರ್ತಾನವ. ಹಾಗಾಗಿ ಇಲ್ಲಿ ಜನರನ್ನು ನೋಡಿ ಆತ ಓಡ್ತಾನೆ, ಇರಲಾರ, ಯಾರ ಜನರಿಗೂ ಕಣ್ಣಿಗೆ ಬೀಳುವುದಿಲ್ಲ. ಯಾರಾದರೂ ವ್ಯಕ್ತಿ ಉಂಟು ಹೇಳಿದ್ರೆ ಅವನು ಮರೆ ಆಗ್ತಾನಂತ ಅಲ್ಲಿಂದ. ಹಾಗೆ ಹೇಳಿಬಿಟ್ಟು ಇವನೇ ವಿದುರ, ಈಗ ನಮ್ಮನ್ನು ನೋಡಿ ಕಣ್ಮರೆ ಆಗ್ತಾನೆ ಅಂದರೆ ಕೆಲವೊಮ್ಮೆ ಬರ್ತಾನೆ ಅಂತಾಯ್ತು. ಈಗ ಉದ್ದೇಶಪೂರ್ವಕವಾಗಿ ಬಂದದವರೆಲ್ಲ ಗೊತ್ತಿದೆ ಬಿಡಿ. ಅವ ನಿವರ್ತಮಾನಂ ಸಹಸ ಜನನ್ ದೃಷ್ಟ ಆಶ್ರಮಂ ಪ್ರತಿ, ಅವನಿಗೂ ಒಂದು ಆಶ್ರಮ ಇದೆ, ವಿದುರಾಶ್ರಮ. ಹಾಗಾಗಿ ಹಿಂದಕ್ಕೆ ಅವನ ಆಶ್ರಮಕ್ಕೆ ಹೋಗಲಿ ಕೇವಲಿಂದ ಹಿಂದಿರುಗಿಬಿಟ್ಟ. ಜನರನ್ನು ನೋಡಿ, ದೂರದಲ್ಲಿ ಜನರ ರಾಶಿ ನೋಡಿದ. ಓ, ಯಾರೇನು ಏನೇ ಆಗಲಿ ನನ್ನ ತಲೆಯ ಯೋಚನೆ ಮಾಡೋದಿಲ್ಲ ಅವನದ್ದು, ಹೋಗಿಬಿಟ್ಟ. ಅವನು ಹೋದದ್ದು ಗೊತ್ತಾಗಿ ಇವನು ವಿದುರ ಅಂತ ಹೇಳಿದ್ದಾರಲ್ಲ ಹೇಳಿ, ತಮ್ಮ ಅನ್ವಾಧಾವ ತಂದ್ರಪತಿ ಹಿ ಏಕೆಯವ ಯುಧಿಷ್ಠಿರ, ಧರ್ಮರಾಜ ಅಲ್ಲಿಂದ ಎದ್ದು ಓಡಿದನೆ, ಅವನ ಬೆನ್ನೆ ಹಿಂದೆ ಹೋದ. ಅವನು ದೊಡ್ಡ ಕಾಡಿಗೆ ಹೋಗಿದ್ದನೊಳಗೆ, ಪ್ರವಿಶಂತಂ ವನಂ ಘೋರಂ ಲಕ್ಷಾಲಕ್ಷಂ ಕ್ವಚಿತ್ ಕ್ವಚಿತ್, ದೊಡ್ಡ ಕಾಡಿನೊಳಗೆ ಹೋಗಿಬಿಟ್ಟ. ಇವ ಹಿಂಬದಿಯಲ್ಲಿ ಹಿಂಬಾಲಿಸ್ತಾ ಓಡ್ತಾ ಇದ್ದಾನೆ, ಸ್ವಲ್ಪ ಕಾಣುತ್ತದೆ, ಕೆಲವೊಮ್ಮೆ ಕಾಣುವುದಿಲ್ಲ, ಕಾಡಿನ ಮರೆಯಲ್ಲಿಯೂ ಕಾಣುವುದಿಲ್ಲ. ಕೆಲವೊಮ್ಮೆ ಎಲ್ಲಿಯೂ ಓಡಿದ ಹಾಗೆ, ಎಲ್ಲಿಯೂ ಅಡ್ಡದಿಡ್ಡಿ ಓಡ್ತಾನೆ, ಕೆಲವೊಮ್ಮೆ ಕಾಣುತ್ತಾ ಇಲ್ಲ. ಒಮ್ಮೆ ಕಾಣುತ್ತಾನೆ, ಒಮ್ಮೆ ಕಾಣುವುದಿಲ್ಲ, ಅಲ್ಲಿ ಕಾಣುತ್ತಾನೆ, ಇಲ್ಲಿ ಕಾಣುವುದಿಲ್ಲ, ಇಲ್ಲಿ ಕಾಣುತ್ತಾನೆ, ಅಲ್ಲಿ ಕಾಣುತ್ತಾನೆ. ಹೀಗೆ ಅವನ ಗುರುತು ಮಾಡಿಕೊಂಡು ಹುಡುಕಿಕೊಂಡು ಓಡಾಡಿಕೊಂಡು ಇವನು ಓಡಿದ ಬಹಳ ದೂರ. ಗಟ್ಟಿ ಕರೆದುಕೊಂಡು, ಭೋ ಭೋ ವಿದುರ ರಾಜಾಹಂ ದೈತಸ್ತೆ ಯುಧಿಷ್ಠಿರ ಕೂಗಿ ಹೇಳುತ್ತಾನೆ, ಬೇರೆ ಯಾರು ಅಂತ ತಿಳ್ಕೊಂಡ್ರೆ ಹೇಳಿ. ಓ ಓ ವಿದುರ ವಿದುರ, ನಾನು ರಾಜ, ನಿನ್ನ ಪ್ರೀತಿಯ ಪಾತ್ರ ವ್ಯಕ್ತಿ ಧರ್ಮರಾಜ, ಬರ್ತಾ ಇದ್ದೇನೆ ಅಂತ ಕೂಗಿ ಹೇಳುತ್ತಾನೆ. ಇತಿ ಬ್ರುವನ್ ನರಪತಿ ಹೇಳ್ತಾ ಹೇಳ್ತಾ ಬಹಳ ಜೋರಾಗಿ, ತಂ ಯತ್ನಾತ್ ಅಭ್ಯಥಾವತ, ಭಾರಿ ಕಷ್ಟದಿಂದ ಹಿಂದಿಂದ ಓಡಿದ್ನಂತೆ. ಅವನಿಗೆ ಕಾಡಲ್ಲಿ ಹೋಗಿ ಗೊತ್ತು, ಅಭ್ಯಾಸವೂ ಗೊತ್ತು, ಮತ್ತೆ ಏಳಿಯನು ಗೊತ್ತು ವಿದುರನಿಗೆ ಕಾಡು ಹೇಗೆ ಅಂತ, ಎಲ್ಲಿ ಏನು ಅಂತ ದಿನ ಹೋಗಿ ಬರ್ತಾ ಇದ್ದಾನೆ ಆಚೀಚೆ ಎಲ್ಲಾದರೂ. ಧರ್ಮರಾಜನಿಗೆ ಹೊಸತು ಕಾಡು, ಹೊಸತು ಅಂದರೆ ಅವನು ಹಿಂದೆ ಕಾಡಾಡಿ ಆಗಿದ್ದ, ವನವಾಸ ಮಾಡಿದ್ದ. ಆದರೆ ಆಗ ಭೀಮ ಇದ್ದ, ಮುಂದೆ ಭೀಮ ಹೋಗಬೇಕು, ಆಗ ದಾರಿ ಆಗ್ತದೆ, ಮತ್ತೆ ತಮ್ಮಂದಿರು ಬರಬೇಕು ಹೊಸ ತಾಣ ಆದರೆ. ಈಗ ಗೊತ್ತಿಲ್ಲ, ಈ ಕಾಡು ಗೊತ್ತಿಲ್ಲ ಧರ್ಮರಾಜನಿಗೆ. ಆದರೆ ಕಾಡಿನ ಪರಿಚಯ ಇರಲಿಕ್ಕಾಗಿ ಇವನ ಬೆನ್ನ ಹಿಂದೆ ಅಂತ ಕಾಣು ಕಾಣುವಲ್ಲಿ, ಎಲ್ಲಿಯೋ ಕಂಡಾಗಿ ಕಂಡಾಗಿ ಆಗುವಲ್ಲಿ ಬಹಳ ಪ್ರಯತ್ನದಿಂದ ಗಟ್ಟಿಯಾಗಿ ಕರೀತಾ ಓಡಿ ಹಿಂದಿಂದ ಹೋಗ್ತಾ ಇದ್ದಾನೆ. ಬಹಳ ದೂರ ಹೋದ ಬಳಿಕ ಯಾರು ಇಲ್ಲದ ದಟ್ಟ ಕಾಡಿನಲ್ಲಿ ಅವ ನಿಂತು ಬಿಟ್ಟ. ತಥೋ ವಿವಿಕ್ತ ಏಕಾಂತೆ ತಸ್ಥೌ ಬುದ್ಧಿಮತಾಂ ವರಹ, ಅವನಿಗೆ ಗೊತ್ತುಂಟು ಬಂದದ್ದು ಯಾರು, ಕೂಗಿದ್ಯಾರು, ಎಲ್ಲಿಂದ ಏನೆಲ್ಲ ಗೊತ್ತಿದೆ, ಅಂದಾಜಿ ಆಗಿದೆ. ಆ ಜನರಾಶಿ ನೋಡುವಾಗಲೇ ಪಾಂಡವರೇ ಬಂದದ್ದು ನೋಡಲಿಕ್ಕೆ ದೊಡ್ಡಪ್ಪನೊಂದು ಗೊತ್ತಿದೆ. ಇವನನ್ನು ಬರಲಿಕ್ಕೆ ಹೇಳಲಿಕ್ಕೆ ಮಾಡಲಿಕ್ಕೆ ಉಪಾಯಗಳೆಲ್ಲ, ಅದಕ್ಕೆ ಧರ್ಮರಾಜ ಒಬ್ಬನೇ ಓಡಿದ್ದು ಅಂತ ಹೇಳಿದ್ದೀಗ. ಇವ ಒಂದು ಕಡೆಯಲ್ಲಿ ದೂರದಲ್ಲಿ ಹೋಗಿ ನಿಂತುಬಿಟ್ಟ. ಅದೇನು ಒಂದು ಮರಕ್ಕೆ ಆನಿತಿಕೊಂಡು ನಿಂತ, ಆನಿಸಿಕೊಂಡು. ವಿದುರಃ ವೃಕ್ಷಮಾಶ್ರಿತ್ಯ ಕಂಚಿತ್ತತ್ರ ವನಾಂತರೆ,
ಇದು ಬೇರೆ ಕಾಡು. ಈಗ ಆ ಕಾಡಿನಿಂದ ಇನ್ನೊಂದು ಕಾಡಿಗೆ ಓಡಿದ್ದಾನೆ. ಅಲ್ಲಿ ಯಾರು ಏನೂ ಇಲ್ಲ. ಅಲ್ಲಿ ಅಲ್ಲಿ ಒಂದು ಕಡೆ ಅವನ ತನ್ನ ಆಶ್ರಮದ ಅವನ ಆಶ್ರಮದ ಹಿಂದೆ ಹೊರಗೆ ಇರುವ ಒಂದು ದೊಡ್ಡ ಮರಕ್ಕೆ ಹೊರಗೆ ನಿಂತ. ಅಷ್ಟೇ, ನಿಂತಿದ್ದಾನೆ ವಿದುರ. ಧರ್ಮರಾಜ ಹತ್ತಿರ ಹೋಗ್ತಾನೆ, ನೋಡ್ತಾನೆ. ತಮ್ಮ ರಾಜ ಕ್ಷೀಣ ಭೂಯಿಷ್ಠಂ, ಏನೇನಿಲ್ಲ ಅಂತವನಲ್ಲಿ ಆಕೃತಿ ಮಾತ್ರ ಸೂಚಿತ. ಮನುಷ್ಯ ಅಂತ ಗೊತ್ತಾಗ್ಲಿಕ್ಕೆ ಒಂದು ಸ್ಕೆಲ್ಟನ್ ಸ್ಟೈಲಲ್ಲಿ ಇದೆ ನೋಡ್ಲಿಕ್ಕೆ. ನೋಡಿದ್ರು ಗುರುತು ಮಾಡಿಕೊಳ್ಳುವ ಅಂದರೆ ಗೊತ್ತಾಯ್ತವನಿಗೆ. ಅಭಿಜಜ್ಞೆ ಮಹಾಬುದ್ಧಿ ಮಹಾಬುದ್ಧಿ ಹಿ ಯುಧಿಷ್ಠಿರ, ಇವನು ಭಾರಿ ಚಿಂತಕನಾದ್ರಿಂದ ಅವನ ಲಕ್ಷಣಗಳನ್ನೆಲ್ಲ ಅವಲೋಕಿಸಿಕೊಂಡು ಇದು ವಿದುರ ಎನ್ನುವುದನ್ನು ಖಾತ್ರಿ ಮಾಡಿಕೊಂಡ. ಧರ್ಮರಾಜ ನಿಂತವನನ್ನು ಹೋಗಿ ಎದುರು, ಇವನೇ ವಿದುರ ಎನ್ನುವುದು ಅರ್ಥ ಆಯ್ತವನಿಗೆ. ಆಕಾರ ನೋಡಿಕೊಂಡು ಅದರಿಂದ ಲಕ್ಷಣವನ್ನು ಅಭ್ಯಾಸ ಮಾಡಿ ಎದುರು ಹೋಗಿ ನಿಂತು ಹೇಳ್ತಾನೆ, ಯುಧಿಷ್ಠಿರೋಹಮಸ್ಮಿ ಇತಿ ವಾಕ್ಯಂ ಉಕ್ತ್ವ ಅಗ್ರತ ಸ್ಥಿತ, ನಾನು ಧರ್ಮರಾಜ ಹೇಳಿ ನಿಂತ. ಎದೂರಲ್ಲಿ ನಿಂತ. ಅವನೇನು ಮಾಡುತ್ತಾನೆ, ಏನು ಮಾತಾಡುತ್ತಾನೆ ಅಲ್ಲಿಗೋಸ್ಕರ ನಾನು ಧರ್ಮರಾಜ ಅಂತ ಹೇಳುತ್ತಾ ಎದುರು ನಿಂತಿದ್ದಾನೆ. ಅದು ವಿದುರನ ಆಶ್ರಮ. ವಿದುರಸ್ಯ ಆಶ್ರಮೇ ರಾಜ ಸಚ ಪ್ರತ್ಯಾಹ ಸಂಜ್ಞಯ. ವಿದುರ ಅದಕ್ಕೆ ಉತ್ತರ ಕೊಟ್ಟ. ಹೇಗೆ ಉತ್ತರ ಕೊಟ್ಟ ಅಂದರೆ, ತಲಲ್ಲಾಡಿಸುವ ಮೂಲಕ, ಕಣ್ಣು ಮಿಟುಕಿಸುವ ಮೂಲಕ, ಪರಿಚಯಿಸುವ ಮಾತು ಮೌನ, ಮಾತಾಡ್ತಾ ಇಲ್ಲ, ಹಾಗೆ ಗೊತ್ತಾಯಿತು ಅಂತ ಸೂಚನೆಯನ್ನು ತೋರಿಸಿದ. ಅವನಿಗೆ ಎಚ್ಚರ ಇದ್ದೇನೆ, ನೀನಾರೆನ್ನುವುದು ಗೊತ್ತಾಗಿದೆ ಅನ್ನುವುದನ್ನು ಕೇವಲ ಸಂಜ್ಞೆಯಿಂದ ಅವನಿಗೆ ಉತ್ತರಿಸಿದ. ಬಹಳ ದೊಡ್ಡ ಮಟ್ಟಿನ ಉತ್ತರ ಅದು ವಾಸ್ತವವಾಗಿ. ತತಃ ಸುಹ ಅನಿಮಿಷಃ ಭೂತ್ವ ರಾಜಾನಂ ಸಮುದೈಕ್ಷತ. ರೆಪ್ಪೆ ಮುಟುಕಿಸದೆ ವಿದುರ ಧರ್ಮರಾಜನನ್ನು ನೋಡಿದ, ಪೂರ್ಣವಾಗಿ ನೋಡಿದ್ದಂತೆ. ಅರಳಿದ ಕಣ್ಣಿನಲ್ಲಿ ತೀಕ್ಷ್ಣವಾಗಿ ಚೆನ್ನಾಗಿ ನೋಡಿದ. ನೋಡ್ತಾ 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 ಸಂಯೋಜ್ಯ ವಿದುರಸ್ತಸ್ಮಿನ್ ದೃಷ್ಟಿಂ ದೃಷ್ಟಿಯಾ ಸಮಾಹಿತ. ಕಣ್ಣಿಗೆ ಕಣ್ಣು ಕೊಟ್ಟವನನ್ನು ಪೂರ್ಣವಾಗಿ ದಿಟ್ಟಿಸಿ ನೋಡುವ ಮೂಲಕ ವಿದುರ ಅವನೊಳಗೆ ವಿವೇಶ ಪ್ರವೇಶ ಮಾಡಿಬಿಟ್ಟ. ವಿದುರೋತಿಮಾನ್ ಗಾತ್ರೈ ಗಾತ್ರಾಣಿ ಚೈವ. ಅವನ ದೇಹದಲ್ಲಿರತಕ್ಕಂತಹ ಎಲ್ಲ ಶಕ್ತಿಗಳ ಜೊತೆಗೆ, ಅಭಿಮಾನಿ ದೇವತೆಗಳ ಜೊತೆಗೆ ಅವನೊಡೆಗೆ ಪ್ರವೇಶ ಮಾಡುತ್ತಾ ಇದ್ದ. ಕಣ್ಣಿನಲ್ಲಿ ತೇಜಸ್ಸನ್ನು ಕಳುಹಿಸುವ ಮೂಲಕ ಜೀವ ತೇಜಸ್ಸನ್ನು ಕಣ್ಣಿನಿಂದ ತಂದಿದ್ದಾನೆ ಯೋಗದ ಶಕ್ತಿಯಿಂದ. ಹಾಗಾಗಿ ಕಣ್ಣಿನ ಹೊರಗೆ ಆ ತೇಜಸ್ಸನ್ನು ಕಳಿಸಿಕೊಟ್ಟು ಅವನ ಕಣ್ಣಿನೊಳಗೆ ಅದನ್ನು ಪ್ರವೇಶಗೊಳಿಸ್ತಾನೆ. ದೇವತೆಗಳ ಕಥೆಯನ್ನು ಕೇಳಿದರೆ ಬರುವುದೇಗೆ ಹೋಗುವುದೇಗೆ ಎನ್ನುವುದೊಂದು ವಿಷಯ. ಇದನ್ನೆಲ್ಲ ಅಂಶಾವತರಣ ಪರ್ವದಲ್ಲಿ ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ವಾಸ್ತವವಾಗಿ ಶ್ರೀಕೃಷ್ಣ ವಾಸುದೇವಾಂಶ ಅಂತೆಲ್ಲ ಹೇಳುವಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದೆ. ಅವತಾರದಲ್ಲಿ ದೇವರು ಬರ್ತಾನೆ ಅಂದರೆ ಪೂರ್ಣವದ ಪೂರ್ಣವಿದ. ದೇವರಿಗೆ ಅವತಾರ ಆದ ತಕ್ಷಣ ಎಲ್ಲಿಯೂ ಏನೂ ಲೋಪ ದೋಷ ಇಲ್ಲ, ನ್ಯೂನತೆ ಇಲ್ಲ. ಅವನಿಷ್ಟ ಏನು ಬೇಕಾದ್ರೆ ತೋರಿಸ್ಬೋದು, ತೋರಿಸದೇ ಇರಬಹುದು. ಅಂದರೆ ದೇವರು ಬಂದರೆ ಕೃಷ್ಣ ಆಗಲಿ ರಾಮ ಆಗಲಿ ಇವರ್ಯಾರೂ ಸಹ ಪಂಚಭೌತಿಕವಾದ ದೇಹದಲ್ಲಿ ಕಾಣುವುದಲ್ಲ, ಇರುವುದಲ್ಲ. ಆದರೆ ಮನುಷ್ಯನಿಗೆ ಪಂಚಭೌತಿಕ ಶರೀರದಂತೆಯೇ ಭ್ರಮೆ ಹುಟ್ಟಿಸ್ತಾರೆ, ಗೊತ್ತಾಗುವುದಿಲ್ಲ. ಮೋರೆಯಲ್ಲಿ ಬೆವರು ಬಂದಂತೆ, ಮೈಯಲ್ಲಿ ಬಾಣ ತಾಗಿದ್ರೆ ಗಾಯ ಆಗಿ ನೆತ್ತರು ಬಂದಂತೆ ಎಲ್ಲ ಆಡ್ತಾರೆ. ಹಸಿವೆ ಆದಂತೆ, ಊಟ ಮಾಡಿದಂತೆ, ಏನು ಊಟ ಮಾಡಲಿಕ್ಕೆ ಅಂತುಂಟು. ಇದನ್ನೆಲ್ಲ ಲೋಕದಲ್ಲಿ ಬಂದಾಗ ಲೋಕದ ವಾರ್ತೆಯನ್ನೆಲ್ಲ ನಡೆಸಿಕೊಡ್ತಾನೆ, ಮೀತಾನೆ, ಮಲಗ್ತಾನೆ, ಮಾತಾಡ್ತಾನೆ ಎಲ್ಲರಂತೆ, ಓಡಾಡ್ತಾನೆ, ಮದುವೆ ಆಗ್ತಾನೆ, ಮಕ್ಕಳು ಮಡಿತಾನೆ. ಆದರೆ ಯಾವುದು ಸಹ ಪ್ರಾಕೃತವಾದ ಕಥೆಯಲ್ಲಿ ಇಲ್ಲ, ಅದು ನಮಗೆ ಅರ್ಥ ಆಗುವುದಿಲ್ಲ. ಆದರೆ ದೇವರು ಅವತರಿಸುವುದಂದಾಗ ಪೂರ್ಣವೇ, ಪೂರ್ಣಮದಃ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತ. ಮತ್ತೆ ಇಲ್ಲಿ ಕೆಲವೊಮ್ಮೆ ಹೋಗುವಾಗ ಇಟ್ಟು ಹೋಗುವುದು ದೇಹವನ್ನು, ಬೇರೆ ಒಂದು ಮಾಡಿ ನಿರ್ಮಾಣ ಮಾಡಿ ಅದು ನಾನು ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಬಿಟ್ಟು ಹೋಗ್ತಾನೆ. ಆಗ ಜನರಿಗೆ ಮತ್ತಷ್ಟು ಕನ್ಫ್ಯೂಸ್, ಓ ಒಂದಿತ್ತಲ್ಲ ಮನೆಗೆ ಅಂತ.
ನೋಡಿ, ರಾಮ ಸಿಕ್ಕಿದ್ದ ನಮಗೆ ಇಲ್ಲ. ಸರಯು ನದಿಯಲ್ಲಿ ಮುಳುಗಿ ಸೀದಾ ಪರಂಧಾಮಕ್ಕೆ. ಅವನ ಶರೀರ ಏನು ಮಾಡಲಿಕ್ಕಾಗಲಿಲ್ಲ ಯಾರಿಗೆ. ಪರಶುರಾಮ ಇವತ್ತು ಇದ್ದ. ನರಸಿಂಹ ಕಂಬದಲ್ಲಿ ಬಂದವ, ಕಾಡಿಗೆ ಹೋದವ, ಮುಗಿದು ಮತ್ತಿವತ್ತಿಲ್ಲ. ವಾಮನ ಬೆಳೆದು ನಿಂತ, ತ್ರಿವಿಕ್ರಮನಾದ, ಇವತ್ತು ಇಂದ್ರ ಲೋಕದಲ್ಲಿ ಇದ್ದಾನೆ. ಅದು ಹಿಂದಕ್ಕೆ ಹೋಗಿ. ಮತ್ತೆ ಕೂರ್ಮ ಅಡಿಯಿಂದ ಮೇಲೆ ಬಂದವ, ಮತ್ತೆ ಅಡಿಯಲ್ಲೇ ಇದ್ದಾನೆ. ನಿಮ್ಮದು ಮಂದಾರ ಪರ್ವತ ಕಡಿಯೋದು ಮುಗಿಯಿತು, ಮುಗಿಯಿತು ಅಷ್ಟೆ. ಧನ್ವಂತರಿ ಅವ್ರತ್ತು ಕಳಿಸಿ ತಂದ. ಮೋಹಿನಿ ಕಾಣಿಸಿಕೊಂಡು ಕಾಣಿಸದೆ ಆದ್ಲು ಅಷ್ಟೇ. ತಾತ್ಕಾಲಿಕವಾದ ರೂಪ ಮರೆಯಾಯಿತು. ಅದೇ ದೇವರು ಯೋಷಿತ್ರುವಂ ಅನಿರ್ದೇಶ್ಯಂ ದದಾರ ಪರಮಾದ್ಭುತಂ ಅಂತ ದೇವರು ಹೆಣ್ಣು ವೇಷ ಹಾಕಿದ, ಅಲ್ಲಿಗೆ ಮುಗಿಯಿತು. ಮತ್ಸ್ಯ ಬೆಳೆದು ನಿಂತ, ಮತ್ತೆ ನೀರಲ್ಲೇ ನಿಂತ. ಎಲ್ಲಿದ್ದಾನೆ? ಯಾವ ರೂಪ ನಿಮಗೆ ಸಿಗ್ತದೆ ಹೇಳಿ, ಎಲ್ಲಿ ಯಾರಿಗೆ ಸಿಗಬೇಕು ನಮಗೆ? ಕಪಿಲ ಇನ್ನು ಸಗರನ ಭಸ್ಮದ ಕಥೆಯಲ್ಲೆಲ್ಲ ಸೇರಿರ್ತಾನೆ. ದತ್ತ ಇವತ್ತು ಇದ್ದಾನೆ. ಯೋಗ ಅವನೇನು ನಿಲ್ಲಿಸಿದ್ದು ಕಾಣುವುದಿಲ್ಲ. ಯಜ್ಞ ಇಂದ್ರನಾಗಿ ಕೂತ ಅಲ್ಲಿ. ವ್ಯಾಸರು ಆಶ್ರಮದಲ್ಲಿ ಇದ್ದಾರೆ. ವೇದವ್ಯಾಸರು ಯಾವ ಅವತಾರವನ್ನು ಹುಡುಕು, ಯಾರನ್ನು ಮಾತಾಡಿಸುವ? ಸನತ್ ಕುಮಾರ ರೂಪದಲ್ಲಿ ಇದ್ದಾನೆ. ಮೈದಾಸ ಋಷಿ. ದೇವರು ಕಾಣಿಸಿಕೊಳ್ಳುತ್ತಾನೆ, ಕಾಣಿಸದೇ ಇರ್ತಾನೆ. ಹೊರತು ಬಡಿಸಿದರೆ ಕೃಷ್ಣನೊಂದೇ ನಮಗೆ ಹೊರಡುವಾಗ ದೇಹವನ್ನು ಮಾಡಿಟ್ಟು ಬಾಣಕ್ಕೆ ಸಿಲುಕಿ, ಇನ್ನು ಮುಂದಿನ ಪರ್ವದಲ್ಲಿ ನಾವು ನೋಡುತ್ತೇವೆ ಅದನ್ನು ಚಿಂತನೆಯಲ್ಲಿ. ಹಾ, ವ್ಯಾಧನಿಗೆ ಒಳ್ಳೆಯದು ಮಾಡುತ್ತಾ, ಅದನ್ನು ಮತ್ತೆ ಸಂಸ್ಕಾರ ಮಾಡಲಿಕ್ಕೆ ಅರ್ಜುನ ಬಿಟ್ಟು ಕೊಡುತ್ತಾ ಇಲ್ಲ. ಅದು ಯಾವ ಬೇರೆ ಒಂದು ಡುಪ್ಲಿಕೇಟ್ ಕೃಷ್ಣನನ್ನು ನಿಲ್ಲಿಸಿ ಓಡಿದ. ನಮಗೆ ರಾವಣ ಕದ್ದೊಯ್ದ ಸೀತೆಯೇ ಡುಪ್ಲಿಕೇಟ್ ಎನ್ನುವುದು ಗೊತ್ತಿಲ್ಲ ಸರಿಯಾಗಿ. ಇನ್ನು ಉಳಿದದ್ದೇನು ಕೃಷ್ಣನ ಭಗವಂತನ ಬಗ್ಗೆ? ಇದು ಭಗವಂತ ಅಂದ ತಕ್ಷಣ ಒಂದು ಚೂರು ಏನೂ ಸಹ ಮೂಲ ರೂಪಕ್ಕಿಂತ ಭಿನ್ನವಾದ ಕಥೆ ಇಲ್ಲ, ಬೇರೆ ಇಲ್ಲ. ಮತ್ತೆ ಕೆಲವೊಮ್ಮೆ ದೇವರು ವಿಶೇಷವಾದ ಆವೇಶವನ್ನು ಪಡೆದಿರುತ್ತಾರೆ, ಅದು ಜೀವನಲ್ಲಿ, ಅದು ದೇವರಲ್ಲ. ಈಗ ಬಲರಾಮ ಇದ್ದಾನೆ, ಭಾರಿ ಜೋರಿದ್ದಾನೆ, ಅವ ಜೀವನೇ ಅವಶೇಷ ಸಂಘರ್ಷಣ. ಅವನೊಳಗೆ ಭಗವಂತ ಕೂತಿದ್ದಾನೆ ಭಾರಿ ಜೋರಾಗಿ, ಪವರ್ಫುಲ್ ಆಗಿ. ಹಾಗೆ ಪೃಥ್ವಿ ಎನ್ನುವ ಒಬ್ಬ ಚಕ್ರವರ್ತಿ, ಅವನೊಳಗೆ ಭಗವಂತ ಕೂತಿದ್ದಾನೆ, ಅವನು ದೇವರಲ್ಲ. ಹೀಗೆ ಭಗವಂತನ ವಿಶೇಷ ಆವೇಶ ರೂಪಗಳು ಕೆಲವೆಲ್ಲ ಇವೆ, ಅದು ದೇವರಲ್ಲ, ಜೀವನಲ್ಲಿ ಪ್ಲಸ್. ಇದಿಷ್ಟು ದೇವರ ಬಗ್ಗೆ. ಆದರೆ ಅವತಾರದಲ್ಲಿ ಪ್ರಾಣದೇವರಿಗೆ ಅವತಾರ ಇದೆ, ಬ್ರಹ್ಮನಿಗಿಲ್ಲ. ಬ್ರಹ್ಮ ಬರುವುದಿಲ್ಲ, ನೆಕ್ಸ್ಟ್ ಸರಸ್ವತಿಯು ಬರುವುದಿಲ್ಲ. ಆದರೆ ತತ್ಸಮನಾದ ಪ್ರಾಣ ಮತ್ತು ಭಾರತೀಯರು ಬರ್ತಾರೆ. ಆದರೆ ಅವರಿಗೊಂದು ಸ್ಪೆಷಲ್ ಏನು ಕೇಳಿದರೆ, ಅವರು ಮೂಲ ರೂಪದಲ್ಲಿ ಇದ್ದಾರೆ, ವಾಯು ಇದ್ದೇ ಇದ್ದಾನೆ, ಭಾರತಿ ಇದ್ದೇ ಇದ್ದಾಳೆ, ಪ್ರಾಣ ಇದ್ದೇ ಇದ್ದಾನೆ. ಆದರೆ ಅವರೊಂದು ಅವತಾರ ಪಡೆಯುವಾಗ ಮನುಷ್ಯನ ದೇಹವನ್ನು ಪಡೀತಾರೆ ಇಲ್ಲಿ ಬಂದು. ಆದರೆ ಅವರಿಗೆ ಅವತಾರದಲ್ಲಿ ಜ್ಞಾನ ಬಲ ಇವೆಲ್ಲ ಏನು ಕಮ್ಮಿ ಇಲ್ಲ. ಪ್ರಾಣನಿಗೆ ಆದರೆ ಮಾತ್ರ ಅವತಾರದಲ್ಲಿಯೂ ಅವನಿಗೆ ಪೂರ್ಣವಾದ ತನ್ನ ಎಚ್ಚರ, ತನ್ನ ಬಲ, ತನ್ನ ಐಶ್ವರ್ಯ, ತನ್ನ ಜ್ಞಾನ ಎಲ್ಲ ಇದೆ. ಬೇಕಾದರೆ ತೋರಿಸ್ಬೋದು, ಬಿಡಬಹುದು. ಅದರಿಂದ ಹನುಮನಾಗಿ ಬಂದಾಗ, ಭೀಮನಾಗಿ ಬಂದಾಗ, ಮಧ್ವನಾಗಿ ಬಂದಾಗ, ಪ್ರಾಣನಲ್ಲಿ ಮೂರೇ ಬಾರಿ ಬಂದದ್ದು. ಬಂದಾಗ ಯಾವುದೇ ರೀತಿಯಾದಂತಹ ಕೊರತೆ ಅವರಲ್ಲಿ ಇಲ್ಲ. ಮೂಲ ರೂಪಕ್ಕಿಂತ ಭಿನ್ನವಾದ ಆನಂದ ಆಗಲಿ, ಜ್ಞಾನ ಆಗಲಿ, ಬಲ ಆಗಲಿ ಎಲ್ಲವೂ ದೇವರ ದರ್ಶನವಾಗಲಿ. ಆದರೆ ಇಲ್ಲಿ ತೋರಿಸಬೇಕಾಗಿಲ್ಲ ಅವರು. ಆದರೆ ಇದು ಭೌತವಾದ ದೇಹದಲ್ಲೇ ಇರುವುದವರು. ಮತ್ತೆ ಈ ದೇಹವನ್ನು ತ್ಯಾಗ ಮಾಡಿ ಹೋಗ್ಲಿಕ್ಕೆ, ಈಗ ಹನುಮಂತ ಇನ್ನೂ ತ್ಯಾಗ ಮಾಡಿಲ್ಲ ಆ ದೇಹವನ್ನು, ಅಂಜನೆಯಿಂದ ಬಂದದ್ದನ್ನು. ಭೀಮಸೇನ ತ್ಯಾಗ ಮಾಡಿದ್ದಾನೆ, ಆಚಾರ್ಯರು ಇನ್ನೂ ತ್ಯಾಗ ಮಾಡಿಲ್ಲ ಆ ದೇಹವನ್ನು. ಲಕ್ಷಣೋಪೇತವಾದ ದೇಹ ಅವರಲ್ಲಿ ಇನ್ನೂ ಇದೆ. ಇದು ಪ್ರಾಣ ಭಾರತೀಯರ ಕಥೆ. ದ್ರೌಪದಿ ತ್ಯಾಗ ಮಾಡಿದ್ದಾಳೆ, ಹೊರಟೋಗಿದ್ದಾಳೆ. ಆ ನಂತರ ಉಂಟಲ್ಲ ಪ್ರಾಣ ಭಾರತೀಯ ನಂತರದಲ್ಲಿ ಗರುಡ ಶೇಷ ರುದ್ರರು. ಗರುಡನು ಬರುವುದಿಲ್ಲ ಅವತಾರದಲ್ಲಿ, ಆಯ್ತಾ? ಇದ್ರೂ ಒಂದೆರಡು ಕಡೆಯಲ್ಲಿ ಹೆಚ್ಚು ಕಡಿಮೆ ಆದ್ರೂ ನೋಡುವತ್ತೆ. ಇನ್ನು ಶಿವ, ಅವನು ದ್ರೋಣನ ಮಗನಾಗಿ ಅಶ್ವತ್ಥಾಮನಾಗಿ ಬಂದ, ವ್ಯಾಸನ ಮಗನಾಗಿ ಶುಕನಾಗಿ ಬಂದ, ಅತ್ತ ಜಗೀಶಿವನಾಗಿ ಬರ್ತಾನೆ. ನಾನು ಶಿವರಾತ್ರಿ ವಿಷಯದಲ್ಲಿ ಕೆಲವೆಲ್ಲ ಬರೆದಿದ್ದೇನೆ. ಶಿವ ಬರ್ತಾನೆ, ಮತ್ತೆ ಇನ್ನೊಬ್ಬ ಶೇಷ ಅವನು ಬರ್ತಾನೆ, ಬಲರಾಮನಾಗಿ ಬಂದಿದ್ದಾನೆ, ಲಕ್ಷ್ಮಣನಾಗಿ ಬಂದಿದ್ದಾನೆ. ಆದರೆ ಇವರೆಲ್ಲ ಬರುವಾಗ ಪೂರ್ಣ ಪ್ರಮಾಣದಲ್ಲಿ ಬರುವುದಿಲ್ಲ. ಇವರ ಅವತಾರ ತಡೆಯುವಲ್ಲಿ ಇವರಿಗೆ ಕೆಲವೆಲ್ಲ ಲಿಮಿಟೇಷನ್ಸ್ಗಳಿವೆ. ಅದು ಅವರದ್ದೇ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಲಿಮಿಟೇಷನ್ಸ್ ಇರುವುದು. ಅದರಿಂದ ಮೂಲ ರೂಪದಂತಹ ಒಂದು ಸೌಕರ್ಯ ಅವರಲ್ಲಿ ಕಾಣುವುದಿಲ್ಲ. ಜ್ಞಾನದಲ್ಲಿ ಆಗಲಿ, ಬಲದಲ್ಲಿ ಆಗಲಿ, ಎಲ್ಲದರಲ್ಲಿ ಇವರು ಸೇವೆಗೋಸ್ಕರ ಇಲ್ಲಿ ಬರುವಂತಹ ಕ್ರಮ. ಉಳಿದೆಲ್ಲ ದೇವತೆಗಳು ಆಗಿ, ಕೆಲವರು ದೇವತೆಗಳೆಲ್ಲ ಶಾಪದಲ್ಲಿ ಹುಟ್ಟಿ ಬರ್ತಾರೆ. ಆದ್ದರಿಂದ ಎಲ್ಲ ದೇವತೆಗಳು ಅವತಾರವನ್ನು ಈ ಲೋಕದಲ್ಲಿ ಪಡೆಯುವಾಗ ಮನುಷ್ಯ ದೇಹದಲ್ಲೇ ಬರ್ತಾರೆ ಎನ್ನುವುದು ಸತ್ಯ. ಸ್ವಲ್ಪ ಮಿಕ್ಸ್ ಆಗ್ತದೆ ಕೆಲವೊಮ್ಮೆ,
ಭೀಷ್ಮನಂತೆ ಬಂದಾಗ ನೋಡಿ, ಶಂತನು ಮನುಷ್ಯ ಲೋಕದಲ್ಲಿದ್ದ ರಾಜನಾಗಿ, ಅಮ್ಮ ಗಂಗೆ ದೇವಲೋಕದಲ್ಲಿದ್ದವಳೆ, ದೇವತಾ ಸ್ತ್ರೀಯಾಗಿ ಬಂದವಳೆ. ಹಾಗಾಗಿ ಅವನು ಹುಟ್ಟುವಾಗ ದೈವಿಕವಾದಂತಹ ಒಂದು ಪ್ರಭಾವದಲ್ಲಿ ಬಂದ. ಹೀಗೆಲ್ಲ ಸ್ವಲ್ಪ ಹೆಚ್ಚು ಶಕುಂತಲೆಯು ಹಾಗೆ, ಹೀಗೆಲ್ಲ ವಿಶ್ವಾಮಿತ್ರ ಇಲ್ಲಿ ಅವನೇ. ಆದರೆ ವಿಶ್ವಾಮಿತ್ರ ಜೊತೆಯಲ್ಲಿ ಮೇನಕ್ಕೆ ಬಂದವಳು ದೇವಲೋಕದ ಅಪ್ಸರೆ ಹಾಗೆ ಬಂದಿದ್ದಾಳೆ. ಆದರೆ ಅಪ್ಸರೆ ಮಗಳಾಗಿ ಅವಳು ಸಹ ಪವರ್ಫುಲ್ ಆಗಿ ದೇಹದಲ್ಲಿ, ಜಾತಿ ಅನ್ನೋದು ಹುಟ್ಟುವಾಗ ಹೆಣ್ಣಿನ ಬಗ್ಗೆ ಅವನಲ್ಲಿ ಇರ್ತದೆ ಗುಣಲಕ್ಷಣಗಳು. ಹಾಗೆ ಘಟೋತ್ಕಚನಲ್ಲಿಲ್ಲ. ಹೀಗೆ ಇವರೆಲ್ಲ ಹುಟ್ಟುವಾಗ, ದೇವತೆಗಳು ಇಲ್ಲಿ ಬಂದಾಗ ತಮ್ಮ ಪೂರ್ಣ ಫಲದಿಂದ ಬರುವುದಿಲ್ಲ, ಮತ್ತೆ ಅಲ್ಲಿ ತನ್ನ ಅಧಿಕಾರದಲ್ಲಿ ಅವರೇನು ಇಲ್ಲದಿರುವುದಲ್ಲ ಅಂತಲ್ಲ, ಅಲ್ಲಿದ್ದಾರೆ ದೇವತೆಗಳು. ಎಷ್ಟು ಅಂಶದಲ್ಲಿ ಬರ್ತಾರೆ. ಈಗ ಸೂರ್ಯ ಇದ್ದಾನೆ ಮುಗಿಲಲ್ಲಿ, ಪ್ರತಿನಿತ್ಯ ಸಂಚಾರ ಮಾಡ್ತಾ, ಅವನೇ ಎಲ್ಲರ ಕಣ್ಣಿನಲ್ಲಿ ಇದ್ದಾನೆ. ಅವನೇ ಅಂದರೆ ಅವನು ಎಷ್ಟು ಅವತಾರಗಳುಂಟು ನೋಡಿ, ಅಂಶಾವತಾರಗಳು. ಆದರೆ ಅವನು ದೇಹವರ್ತ ಅಲ್ಲ ಇರೋದು, ನಮ್ಮ ಕಣ್ಣಿನಲ್ಲಿ ಅಭಿಮಾನವನ್ನು ಪಡೆದು ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರ ಕಣ್ಣಿನಲ್ಲಿ. ಆದರೆ ಅವನು ಕರ್ಣನಾಗಿ ಬಂದಾಗ ಒಂದು ಬೈಂಡಿಂಗ್ ಇರ್ತದೆ, ಅವನು ಸುಗ್ರೀವನಾಗಿ ಬಂದಾಗ ಒಂದು ಕಥೆ ಇರ್ತದೆ. ಹಾಗಾಗಿ ಅವರು ಇಲ್ಲಿಗೆ ಬಂದಾಗ ತಮ್ಮ ದೇಹವನ್ನು ತಯಾರಿಸಿಕೊಂಡಾಗ ಕೆಲವು ಅಂಶಗಳನ್ನು ಮಾಡ್ತಾರೆ. ಅದರಂತೆಯೇ ಯಮನು, ಯಮಧರ್ಮನು ತಾನೇ ಬೇಕೆಂದೇ ಶಾಪವನ್ನು ಹೊತ್ತುಕೊಂಡು ವೇದವ್ಯಾಸರ ಮಗನಾಗಿ ವಿದುರನಾಗಿ ಇಲ್ಲಿ ಹುಟ್ಟಿದವ. ಅದನ್ನಲ್ಲಿ ಯಮ ಇಲ್ಲ ಅಂತಲ್ಲ, ಎಷ್ಟೋ ಜನರು ಕನ್ಫ್ಯೂಸ್ ಆಗಿ ವಾಕ್ಯ ಓದಿ, ಓ ಅಷ್ಟು ಸಮಯ, ಒಂದು 100 ವರ್ಷ ಇರಲಿ ವಿದುರ ಮುಗಿಯುವಷ್ಟು, 100 ವರ್ಷಗಳ ಕಾಲ ಯಮ ವಿದುರನಾಗಿ ಹೋದ, ಅಲ್ಲಿ ಬೇರೊಬ್ಬ ಕೆಲಸ ಮಾಡ್ತಾ ಇದ್ದಾನೆ, ಹಾಗಿಲ್ಲೇ ಇರಲಿ, ಯಮ ಅಲ್ಲೇ ಇದ್ದಾನೆ. ಎಲ್ಲ ಅಂಶತಃ ಬರುವುದು ಇವರೆಲ್ಲ, ಇದು ಆಂಶಿಕ ಜೀವರು, ಅಂಶವುಳ್ಳ ಜೀವರು, ಸಾಂಶ ಜೀವರು. ನಾವೆಲ್ಲ ಸಾಂಶರಲ್ಲ, ನಾವು ನಿರಾಂಶರು. ನಮಗೆ ಬೇರೊಂದು ಅವತಾರಗಳು, ಬೇರೊಂದು ರೂಪವನ್ನು ಪಡೀಲಿಕ್ಕೆ ಬರುವುದಿಲ್ಲ. ಆದರೆ ಒಂದೇ ಯಮನೇ ನೋಡಿ, ಎಷ್ಟು ಕಡೆಯಲ್ಲಿ ಅವನು ಧರ್ಮದೇವತೆ, ಎಲ್ಲ ಮನುಷ್ಯರಲ್ಲಿ ಇದ್ದಾನೆ ಅವನು ತತ್ವಾಭಿಮಾನಿಯಾಗಿ. ಇಲ್ಲಿ ರೂಪ ತಾಳಿದು ಬಂದಿದ್ದಾನೆ ಬೇರೆ. ಆ ನಂತರ ಎಲ್ಲಿ ಹೋಗ್ತಾರೆ ಅವರು, ಇದೇ ವಿಶೇಷ, ಅವರು ತಮ್ಮ ಮೂಲ ರೂಪದಲ್ಲಿ ಆ ಅಂಶವನ್ನು ಸೇರಿಸಿದ್ರು. ಅಲ್ಲಿಂದ ಹೊರಟು ಬಂದಿದೆ, ಅಲ್ಲಿ ಸೇರಿದೆ, ಆದರೆ ಯಮನಲ್ಲಿ ಹೋಗಿ ಬಿಡುತ್ತದೆ, ಅಲ್ಲಿ ಮುಗಿಯಿತು, ಮತ್ತೇನಾಗುವುದಿಲ್ಲ. ಮುಂದೆ ಯಮನಿಗೆ ಮುಕ್ತಿಯಾಗುವಾಗ ಒಟ್ಟಿ ಹೋಗುತ್ತದೆ. ಆಗ ಹೀಗೆ ಇಲ್ಲಿ ಎರಡು ರೋಲ್ ಯಮನದ್ದಾಗಿದೆ, ಒಂದು ಧರ್ಮರಾಜನು ಯಮನೇ, ಇನ್ನೊಂದು ವಿದುರನು ಯಮನೇ. ಅಂದ್ರೆ ಎರಡು ಅವತಾರಗಳು ಏಕಕಾಲದಲ್ಲಿ ಇವೆ, ಒಂದು ಶಾಪವನ್ನು ಪಡೆದು ಬಂದಿದೆ, ಒಂದು ಸೇವೆಗಾಗಿ ಬಂದಿದೆ, ಧರ್ಮರಾಜ ಶಾಪದಿಂದ ಬಂದದ್ದಲ್ಲ. ಹೀಗಾಗಿ ಎರಡು ರೂಪಗಳು ಒಟ್ಟಾಗಿವೆ. ಅದರಿಂದ ಕೊನೆಯ ಹೊತ್ತಿನಲ್ಲಿ ಇದೆ ಯಮ, ಇಲ್ಲೇ ಒಂದುಂಟಲ್ಲ ಮಾಮೂಲಿ, ಇವನಲ್ಲಿ ತುಂಬಿಸಿ ಹೋಗುವ ಅಂತ ತನ್ನನ್ನು ಪೂರ ಮುಗಿಸಿಕೊಳ್ಳ. ಅಂದ್ರೆ ವಿದುರ ಕಮ್ ಧರ್ಮರಾಜ ಆಗ್ತಾನೆ ಈಗ. ಈಗ ವಿದುರನ ರೋಲ್ ಇನ್ನೂ ಮುಗಿಲಿಲ್ಲ, ಹೊರಟು ಬಂದ ಯಮನ ಅಂಶ ವಿದುರನಾಗಿದ್ದದ್ದು ಇನ್ನೂ ಯಮನಲ್ಲಿ ಮೂಲ ರೂಪಕ್ಕೆ ಸೇರದೆ ಧರ್ಮಜನಲ್ಲಿ ಸೇರಿ ಇನ್ನು ಧರ್ಮರಾಜ ಹೋಗುವಾಗ ಒಟ್ಟಾಗ್ತದೆ, ಅಲ್ಲಿ ಮುಗಿತದೆ. ಹೀಗೆ ಇವನು ಪೂರ್ಣವಾದ ಶಕ್ತಿಯನ್ನು ಆಧಾರ ಮಾಡುತ್ತಾ ಇದ್ದಾನೆ. ಅವನ ವಿದುರ ಎನ್ನತಕ್ಕ ದೇಹದಲ್ಲಿ ಇರತಕ್ಕ ತತ್ವಾಭಿಮಾನಿಗಳಿದ್ದಾರಲ್ಲ, ಎಲ್ಲ ಅಂಗಾಂಗಗಳನ್ನು ನೋಡಿಕೊಳ್ಳತಕ್ಕಂಥ ದೇವತೆಗಳು, ಅವರು ಒಬ್ಬೊಬ್ಬರಾಗಿಯೇ ಇವನಲ್ಲೇ ಸೇರಿಕೊಳ್ಳುತ್ತಾ ಇದ್ದಾರೆ. ಮತ್ತೆ ಯಾಕೆ, ಇದೇ ಮತ್ತೊಂದು ರೂಪ ಅಲ್ವಾ, ಇನ್ನೊಂದು ದೇಹ ಅಲ್ವಾ. ಯಮನಿಗೆ ಎಷ್ಟು ಶಕ್ತಿ ಇದೆ ಎಂದರೆ, ಅವನು ದೇಹ ನಿರ್ಮಾಣ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಉಂಟು ಅವನಿಗೆ. ನಚಿಕೇತನ ಕತ್ತೆ ನಿಮಗೆ ಗೊತ್ತಿರಬೇಕು, ಅಪ್ಪ ಜೋರು ಮಾಡಿ ದಾನ ಯಾರಿಗೆ ಕೊಡುವುದು ಕೇಳಿದಾಗ, ಮೃತ್ಯುವೇತ್ವಾದ ದಾನಿ ಅಂದ. ಹೋದೈವ ಯಮಲೋಕಕ್ಕೆ ಹೋದವ, ಅಲ್ಲಿ ಅವನು ತಡವಾಗಿ ಬಂದು ಮಾತನಾಡಿಸಿ ಮತ್ತೆ ಇಲ್ಲಿ ಎಬ್ಬಿಸಿಕೊಳ್ಳುವ ಹೇಳುವ ಕತೆ ಎಲ್ಲ ಆಯಿತು. ಅದೊಂದು ಮುಖ. ಇನ್ನೊಂದು, ಗುರುಗಳ ಸಾಂದೀಪಿನಿ ಗುರುಗಳ ಮಕ್ಕಳು, ಮಗ ಸತ್ತೋಗಿದ್ದಾನಲ್ಲ, ಮಕ್ಕಳೆಲ್ಲ ಮಗ ಸತ್ತೋಗಿದ್ದಾನೆ, ಕೃಷ್ಣ ಯಾವಾಗ ಬಂದು ಕಲಿತವ ಕೊಡುವುದು ಯಮಲೋಕಕ್ಕೆ ಹೋಗಿ? ಅದೇ ಮಾಡೆಲ್ ಕೊಟ್ಟ, ಅದು ಹೋಗಿದೆ, ಮಗು ಇಲ್ಲ, ಮಗ ಇಲ್ಲ, ಆ ದೇಹ ಅಲ್ಲ, ತದ್ವತ್ತಾದ ಮತ್ತೊಂದು ದೇಹವನ್ನು ನಿರ್ಮಾಣ ಮಾಡಿ ಕೊಟ್ಟದ್ದು. ಜೀವ ಅದುವೇ ಇರಲಿ, ಅದು ಸಮಸ್ಯೆ ಅಲ್ಲ, ಜೀವ ಎಲ್ಲ ಕಡೆಯಲ್ಲಿ ಇದ್ದೇ ಇರ್ತಾನೆ. ಆದರೆ ಅವನಿಗೆ ಒಂದು ಮಗದೊಂದು ದೇಹವನ್ನು ತಯಾರು ಮಾಡ್ತಾನೆ, ಅದರಿಂದ ದೇವತೆಗಳಿಗೆ ದೇಹವನ್ನು ತಯಾರು ಮಾಡುವ ಸಾಮರ್ಥ್ಯಗಳೆಲ್ಲ ಇರ್ತಾನೆ. ಅದರಿಂದ ವಿದುರ ಈಗ ತನ್ನ ದೇಹದಲ್ಲಿ ಇರತಕ್ಕ ಎಲ್ಲ ಅಂಶಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದ. ಬಹಳ ಚೆನ್ನಾಗಿ, ಪ್ರಾಣಾನ್ನ ಪ್ರಾಣೇಶು ಚ ದದತ್ ಇಂದ್ರಿಯಾಣಿ ಇಂದ್ರಿಯೇಶು ಚ, ಒಳಗಿರತಕ್ಕಂಥ ಪ್ರಾಣಶಕ್ತಿಗಳನ್ನು, ಇಂದ್ರಿಯ ಶಕ್ತಿಗಳನ್ನು, ಅಭಿಮಾನಿ ದೇವತೆಗಳನ್ನು ಆಯಾ ಆಯಾ ಇಂದ್ರಿಯಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅಲ್ಲಿ ಉಂಟು ಪ್ಲಸ್ ಆಗ್ತಾ ಉಂಟು ಸಾಮರ್ಥ್ಯಗಳು ಎಲ್ಲ. ಅದು ಹೇಗೆ, ಸಯೋಗ ಬಲಂ ಅಸ್ಥಾಯ ವಿವೇಶ ನೃಪತೇಹ ತನು, ರಾಜನ ಶರೀರವನ್ನು ಹೊಕ್ಕ. ಹೇಗೆ ಕೇಳಿದರೆ, ಅದಕ್ಕೆ ಯೋಗದಿಂದ ಹೇಳಿ, ಯೋಗದಿಂದ ಆಗ್ತದೆ ಇದು. ಜೀವಂತ ಇದ್ದವರೊಳಗೂ ಹೋಗ್ಲಿಕ್ಕೆ ಬರುತ್ತೆ, ಸತ್ತ ದೇಹದೊಳಗೂ ಜೀವನ ಪ್ರವೇಶ ಮಾಡಲಿಕ್ಕೆ ಯೋಗಿಗಳಿಗೆ ಆಗ್ತದೆ. ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ರೆಡಿ ಇರಬೇಕು ಜೀವ ಅಂದರೆ ದೇಹ ಒಂದು, ಅದರೊಳಗೆ ಹೋಗಿ ಐದು ದೇಹ ಧರ್ಮರಾಜನ ದೇಹ ಅಲ್ಲಿ ಉಂಟು ಹೇಗೂ,
ಅದು ಖಾಲಿ ಅಲ್ಲ, ಆದರೆ ಜೀವ ಒಂದೇ ಅಲ್ವಾ, ಯಮನೇ ಅಲ್ವಾ. ಆದ್ದರಿಂದ ಆ ಜೀವವೇ ಜೀವ ಒಂದಾದ್ರಿಂದ ಆ ಅಂಶಕ್ಕೆ ಆ ಅಂಶಕ್ಕೆ ಐಕ್ಯ ಆಗ್ತದೆ. ಒಂದೇ ಆದ್ದರಿಂದ ಪರವಾಗಿಲ್ಲ. ಈಗ ನಮ್ಮ ಕಣ್ಣು ಎರಡು ಉಂಟಲ್ಲ, ಆದ್ದರಿಂದ ಎರಡು ಸೂರ್ಯ ಇದ್ದಾನೆ ಇಲ್ಲಿ. ಈ ಎರಡು ಸೂರ್ಯ ನಮ್ಮ ದೇಹದಲ್ಲಿ, ಕಣ್ಣಿನಲ್ಲಿ, ಎರಡು ಕಣ್ಣಿನಲ್ಲಿ ಎರಡು ಪ್ರತ್ಯೇಕವಾದ ಅಂಶದ ಕೆಲಸಗಳು. ಒಂದೇ ಇದ್ದರೆ ಸಾಕಲ್ಲ, ಒಂದೇ ಇದ್ರಲ್ಲ, ಒಂದೇ ನಮ್ಮನೆ ಎಂದು ಕಂಡು ಕಾಣುವುದಲ್ಲ, ವ್ಯತ್ಯಾಸವಾಗಿರ್ತದೆ. ಹೀಗೆ ದೇಹದಲ್ಲಿ ಅನೇಕ ರೀತಿಯಿಂದ ದೇವತೆಗಳ ಪ್ರವೇಶ ಇರ್ತದೆ. ಇಲ್ಲಿ ಧರ್ಮರಾಜನ ಒಳಗೆ ವಿದುರ ಪ್ರವೇಶ ಮಾಡಿದ, ಮರಕ್ಕೆ ಹಾಗೆ ಆತು ನಿಂತುಕೊಂಡಿದೆ ಅವನ ದೇಹ. ಭಾರಿ ಎಲುಬಿನ ಗೂಡಾಗಿ ಕಾಣುವಂಥದ್ದು. ವಿದುರೋ ಧರ್ಮರಾಜಸ್ಯ ತೇಜಸಾ ಪ್ರಜ್ವಲನ್ನಿಮ. ಬಹಳ ಜೋರಾದ ವಿದುರಸ್ಯ ಶರೀರಂತು ತಥೈವ ಸ್ತಬ್ಧಲೋಚನಂ. ಯವನ ತೇಜಸ್ಸು ಇವನಿಗೆ ಭಯಂಕರವಾಗಿ ಬಂದಿದೆ. ಅವ ಹಾಗೆ ಕಣ್ಣು ಮಿಟುಕಿಸದೆ ನಿಂತವ, ಕಣ್ಣಿನಿಂದ ಜ್ಯೋತಿಸ್ಸು ಕಳುಹಿಸಿಬಿಟ್ಟವ, ಹಾಗೆ ಹೊರಗಿದ್ದಾನೆ, ಹಾಗೆ ಶರೀರ ನಿಂತಿದೆ. ವೃಕ್ಷಾಸ್ತ್ರಿತಂ ತದಾರಾಜ ದದರ್ಶ ಗತಚೇತನಂ. ಕಂಡಿತು ಧರ್ಮರಾಜನಿಗೆ ಗೊತ್ತಾಯಿತು, ಅಲ್ಲಿಗ ಚೈತನ್ಯ ಇಲ್ಲ, ಜೀವ ಇಲ್ಲ, ಜೀವ ಬಿಟ್ಟಿದೆ ದೇಹ ಅಂತ. ಮತ್ತು ತನ್ನಲ್ಲಿ ಆದ ಬದಲಾವಣೆ ಗೊತ್ತೆ, ಬಲವಂತ ದದಾತ್ಮಾನಂ ಮೇನೆ ಬಹುಗುಣಂ ತದ. ತನ್ನಲ್ಲಿ ಪವರ್ ಬಂದದ್ದು, ಹೆಚ್ಚಿಗೆ ಶಕ್ತಿ ಸಾಮರ್ಥ್ಯ ಉಂಟಾದದ್ದು, ಎಲ್ಲ ವ್ಯತ್ಯಾಸ ಆದದ್ದು ಅವನಿಗೆ ಗೊತ್ತಾಯಿತು. ಒಂದು ಜಾಸ್ತಿ ಡೋಸೇಜ್ ಕೊಟ್ಟ ಹಾಗೆ ಮತ್ತಷ್ಟು ಶಕ್ತಿ ಅವನಿಗೆ ಆಧಾರ ಆಗಿದೆ. ಸೇಮ್, ಆದ್ದರಿಂದ ಕ್ವಾಲಿಟಿ ಸೇಮ್. ಅದರಿಂದ ಧರ್ಮರಾಜ ಮಹಾತೇಜ ತಚ್ಚ ಸಸ್ಮಾರ ಪಾಂಡವ, ಅವನು ನೆನಪು ಮಾಡಿಕೊಂಡಂತೆ, ಹೋ ವಿಷಯ ಏನು ಅಂತ ಗೊತ್ತಾಯ್ತವನು. ತಾನು ಯಮನೇ, ಅವನು ಯಮನೇ, ನನ್ನೊಳಗೆ ಅವನ ಪ್ರವೇಶ ಆಗಿದೀಗ ಅಂತ ಇದು ಅವನಿಗೆ ಗೊತ್ತಾಗಿದೆ, ತಿಳ್ಕೊಂಡಿದ್ದಾನೆ. ಪೌರಾಣಂ ಆತ್ಮನಃ ಸತ್ವಂ ಭವಿಷ್ಯಂಚ ವಿಶಾಂಪತೆ. ತನ್ನ ಹಳೆಯ ರೂಪ ಏನು, ತಾನು ಯಾರು, ಇದೆಲ್ಲ ದೇವತೆಗಳು ನೆನಪು ಮಾಡಿಕೊಂಡು ಬರ್ತದೆ ಅವರಿಗೆ. ಪ್ರಾಣನಿಗೆ ಭಗವಂತನಿಗೆಲ್ಲ ಹಾಗಲ್ಲ, ಈ ಯಾವತ್ತೂ ನೆನಪಿರ್ತದೆ. ಇವರೆಲ್ಲ ಬಲಾತ್ಕಾರದಲ್ಲಿ ಏನಾಯಿತು ಅಂತ ಯೋಚನೆ ಮಾಡಲಿಕ್ಕೆ ಹೋಗಬೇಕು, ಯೋಚನೆ ಮಾಡಿಗೆ ನೆನಪಾಗಿ ಹೋಗುತ್ತೆ. ನಾವು ಯಾರನ್ನೋ ಕಂಡಾಗ ಒಮ್ಮೆಲೆ ಯಾರು ಯೋಚನೆ ಮಾಡುತ್ತೇನೆ ಹೇಳಿ ಯೋಚನೆ ಮಾಡಿ ಪಕ್ಕ ಇಂಥವನು ಹೇಳೋದಿಲ್ವ? ಅದು ಸರಿಯ ವಿಷಯ, ಅದು ಹೇಗೆ ಬಂತು ಅದೇ ದೊಡ್ಡ ವಿಷಯ. ಮತ್ತಸ್ಮೃತಿ ಹಿ ಜ್ಞಾನ ಅಪೋಹನಂಚ, ಕೃಷ್ಣ ಹೇಳ್ತಾನೆ, ನೆನಪು ಬರುವುದು ನನ್ನಿಂದ, ಮರೆತು ಹೋಗುವುದು ನನ್ನಿಂದ ಅಂತ. ಹಾಗಾಗಿ ಇವನು ತನ್ನಷ್ಟಕ್ಕೆ ಹಿಂದಿನ ಯೋಚನೆಗಳನ್ನು ಮಾಡಿಕೊಂಡ, ಹಿಂದಿನ ನೆನಪು ಮಾಡಿಕೊಂಡ, ಹಿಂದಿನ ಕತೆ ಗೊತ್ತಾಯಿತು, ಹಿಂದಿನ ವಾಕ್ಯಗಳು ಗೊತ್ತಾದವು, ಮುಂದಿನ ಬಗೆ ಹೇಗೆ ಗೊತ್ತಾಯಿತು, ಇನ್ನೇನು ಭವಿಷ್ಯ ಅಂತ, ಇದೇನು ಕತೆ ಆಯಿತು ಅಂತ. ಯೋಗ ಧರ್ಮಂ ಮಹಾತೇಜಃ ವ್ಯಾಸೇನ ಕಥಿತಂ ಯಥಾ. ಮತ್ತು ಅವನು ನೆನಪು ಮಾಡಿಕೊಂಡದ್ರಲ್ಲಿ ಒಂದು ಔಚಿತ್ಯವಿತ್ತು, ವೇದವ್ಯಾಸರು ಹೇಳಿದ್ದಾರೆ ಅಂತ ಗೊತ್ತಾಯಿತು. ವ್ಯಾಸರವನತ್ರ ಹೇಳಿದ್ದ, ನಮಗೆ ಮೊದಲೇ ಗೊತ್ತಾಗಿದೆ. ಹೇಗೆ ಅಂದರೆ, ನಾವು ನಾರದರು ಹೇಳಿದ್ರಲ್ಲ ನಮಗೆ, ಎಲ್ಲಿ ಧೃತರಾಷ್ಟ್ರನಿಗೆ ಹೇಳುವಾಗ, ಅಲ್ಲಿ ಶತಯುಪ ಎಲ್ಲ ಕೂತ್ಕೊಂಡು ಕೇಳಿದ್ದು, ನಾರದರು ಬಂದಾಗ, ಎಲ್ಲ ಋಷಿಗಳು ಬಂದಾಗ, ಇನ್ನು 3 ವರ್ಷ ಇದ್ದಾರೆ ಧೃತರಾಷ್ಟ್ರ, ಕುಂಟಿ, ದಾಂಧಾರಿಯರು. ಮತ್ತು ವಿದುರ ಧರ್ಮರಾಜನಲ್ಲಿ ಪ್ರವೇಶ ಮಾಡುತ್ತಾನೆ ಸಂಜೆಯ, ಮತ್ತೆ ಧ್ಯಾನ ಯೋಗಕ್ಕೆ ಹೋಗ್ತಾನೆ ಅಂತ. ಅವನು ಅಲ್ಲಿಂದ ತೆರಳುತ್ತಾನೆ ಮತ್ತೆ ಸಂಜೆಯ, ಅವನು ಮತ್ತೆ ನೋಡುವ, ಅವನು ಬದರಿ ಹೋಗುವುದನ್ನು. ಹೀಗೆ 5 ಜನರ ಗತಿಯ ಬಗ್ಗೆ ಮೊದಲೇ ಹೇಳಿ ಆಗಿದೆ. ಆದರೆ ನಮಗೆ ಗೊತ್ತು ಧರ್ಮರಾಜನಲ್ಲಿ ಹೋಗ್ತಾನೆ ಅಂತ. ಹೇಗೆ ಹೋಗ್ತ, ಈಗ ನೋಡಲಿಕ್ಕೆ ಬಂದಾಗ ಒಬ್ಬನೇ ಧರ್ಮರಾಜನು ಬೆನ್ನೆಯಿಂದ ಬಿದ್ದಾಗ ಅವನು ಮರಕ್ಕೆ ಹೊರಗಿ ನಿಂತು ತನ್ನ ಶಕ್ತಿಯನ್ನು ಇವನಿಗೆ ತುಂಬಿಸಿ, ಚೈತನ್ಯವನ್ನು ಸಹ ತುಂಬಿಸಿ ಇವನಲ್ಲಿ ಕೇಳಿಸಿಬಿಡುತ್ತಾನೆ. ಧರ್ಮರಾಜ ಅದನ್ನು ತಿಳ್ಕೊಳ್ಳುತ್ತಾನೆ, ಓ ನನಗೆ ವಿದುವ್ಯಾಸರು ಹೇಳಿದ್ದಾರೆ, ಸರಿ. ವಿದುರನ ಕೊನೆ ಆಯಿತು ಧರ್ಮರಾಜನ ಒಳಗೆ ಹೋಗಿ. ಈಗ ವಿದುರ ಇಲ್ಲ ಅಂತ ಧರ್ಮರಾಜ ಅಳ್ಳಿಕ್ಕೆ ಇಲ್ಲ, ಹಾಗೆ ವಿದುರ ಅವನಲ್ಲೇ ಇದ್ದಾನೆ ನೋಡಿ. ಯೋಚನೆ ಮಾಡಿಕೊಂಡ ಧರ್ಮರಾಜ ಈಗ, ಧರ್ಮರಾಜಶ್ಚ ತಚ್ಚೈನಂ ಸಂಸ್ಕಾರಯಿಷುಸ್ತದ. ಅವನಿಗೆ ಸಂಸ್ಕಾರ ಮಾಡಬೇಕಲ್ಲ ಅಂತ ಯೋಚನೆ ಬಂತು ಅವನಿಗೆ. ಏನು ಸಂಸ್ಕಾರ ಮಾಡುದು, ದಗ್ಧು ಕಾಮಹ ಅಭವತ್ ವಿದ್ವಾನ್, ಅವನು ಸುಟ್ಟಾಗುವುದು. ಸಂಸ್ಕಾರ ಅಂದರೆ ಸುಡುವುದು, ಅಲ್ಲೇ ಮರಗಳಲ್ಲಿ ಇರ್ತಾವೆ, ಒಟ್ಟು ಮಾಡುವುದು ಸುಡುವುದು ಅಂತ ಯೋಚನೆ ಮಾಡಿದ. ಯಾಕೆ, ಅವನು ಅಗ್ನಿಪಾಸಕ ಅಲ್ಲ, ಅವನ ಕೈಯಲ್ಲಿ ಅಗ್ನಿ ಇಲ್ಲ, ಅವ್ರ ಮಡದೆಲ್ಲ ಬರಲಿಲ್ಲ, ಅವನೊಬ್ಬನೇ ಇರೋದು ಈಗ. ಆದರೆ ಇವಾಗ ಚಿಕ್ಕಪ್ಪ, ಸಂಸ್ಕಾರ ಮಾಡಬೇಕು ಯೋಚನೆ ಮಾಡಿದ. ಯೋಚನೆ ಮಾಡಿದಾಗ ಸುಡಬೇಕು ಅಂತ ಯೋಚನೆ ಮಾಡಿದಾಗ, ಅಥವಾ ಗಭ್ಯವಾಷತ, ಅವನಿಗೆ ಮಹತ್ವ ಕೇಳುತ್ತದಾಗ, ಭೋ ಭೋ ರಾಜನ್ನ ದಗ್ಧವ್ಯಂ ಯತದ್ ವಿದುರ ಸಂಜಿತಂ ಕಳೇಬರಂ ಇಹೈವಂತೆ ಧರ್ಮಯೇಷ ಸನಾತನಃ. ನೀನು ಸುಡಬೇಡ ರಾಜ, ಅವನನ್ನು ಸುಡತಕ್ಕದ್ದಲ್ಲ,
ಅವನನ್ನು ಹೇಳೋದಿಲ್ಲ. ವಿದುರನ ಕಳೇಬರವನ್ನು, ವಿದುರನ ಹೆಣವನ್ನು, ದೇಹವನ್ನು ಸುಡಬೇಡ, ಅದು ಹೀಗೆ ಇರಲಿಕ್ಕಿಲ್ಲ. ಕಳೇವರಂ ಇಹೈವ ಇಹೈವಂತೆ ಏವಂ ಇಹ, ಹೀಗೇ ಅದು ಇರಬೇಕು. ಅದು ನಮ್ಮ ಸನಾತನ ಧರ್ಮದ ಕಟ್ಟಳೆ, ಕರ್ಮ. ಅದು ಹೀಗೆ ಹೇಗೆ ಆಗ್ತದೆ? ಸಂಸ್ಕಾರ ಆಗದಿದ್ದರೆ, ದೇಹಕ್ಕೆ ಸಂಸ್ಕಾರ ಆಗದಿದ್ದರೆ ಗತಿ ಒಳ್ಳೇದಾಗುವುದಿಲ್ಲ ಅಂತ ಮಾತುಂಟಲ್ಲ. ಅದು ಸಂಸ್ಕಾರ ಮಾಡಬೇಕಲ್ಲ ನಾನು. ಇಲ್ಲ, ಇವನಿಗೆ ಇವನಿಗೆ ದೇಹ, ಇವನಿಗೆ ಲೋಕ ಸಿಗುತ್ತೆ. ಲೋಕಃ ವೈಕರ್ಮಣೋ ನಾಮ ಭವಿಷ್ಯತ್ಯಸ್ಯ ಭಾರತ. ವಿಕರ್ಮ ಅಂದರೆ ಕರ್ಮ ತ್ಯಾಗ ಮಾಡೋದು. ಕರ್ಮ ತ್ಯಾಗ ಮಾಡೋದು ಯಾರು? ಸನ್ಯಾಸಿಗಳು. ಅದರಿಂದ ನೈಷ್ಕರ್ಮ್ಯಗಳ ಲೋಕ ಇವನಿಗೆ ಸಿಗುತ್ತೆ ಅಂದರೆ ಏನರ್ಥ? ಇವನ ದೇಹಕ್ಕೇನು ಸಂಸ್ಕಾರ ಮಾಡಬೇಕಾಗಿಲ್ಲ, ಇವನು ಕರ್ಮ ತ್ಯಾಗ ಮಾಡಿದ್ದಾನೆ, ಸನ್ಯಾಸಿಗಳ ಲೋಕ ಸಿಗುತ್ತೆ ಇವನಿಗೆ ಅಂದರೆ ಅದು ಕೇಳ್ತದೆ, ಮಾತು ಕೇಳ್ತದೆ. ಯತಿ ಧರ್ಮಮವಾಪ್ತೋಸೋ ನೈಷ ಶೋಚ್ಯ ಕದಂಚನ. ಇವ ಯತಿ ಧರ್ಮವನ್ನು ಪಡೆದಿದ್ದಾನೆ, ತ್ಯಾಗ ಮಾಡಿದ್ದಾನೆ, ಇವ ಸನ್ಯಾಸಿ ಆಗಿದ್ದಾನೆ, ಎಲ್ಲವನ್ನು ತೊರೆದಿದ್ದಾನೆ, ಹಾಗಾಗಿ ಇವ ದೇಹವನ್ನು ಬಿಟ್ಟಿದ್ದಾನೆ. ಅದು ಸಂಸ್ಕಾರ ಇಲ್ಲ, ಯತಿಗಳ ದೇಹಕ್ಕೆ ಸಂಸ್ಕಾರ ಇಲ್ಲ. ಅದಕ್ಕೆ ಸಂಸ್ಕಾರ ಅಂದರೆ ಅವರನ್ನೀಗ ಸಮಾಧಿ ಮಾಡ್ತಾರೆ. ನಿಜವಾಗಿ ಸಮಾಧಿ ಆಗಬೇಕಾಗಿಲ್ಲ, ನದಿಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಬರ್ತದೆ, ಜಲ ಸಮಾಧಿ ಆಗುತ್ತೆ, ಮಣ್ಣು ಸಮಾಧಿ ಆಗಬೇಕು ಅಂತಿಲ್ಲ. ಮತ್ತೆ ಮಣ್ಣು ಅಗ್ನಿ ಸಮಾಧಿ ಇಲ್ಲ, ಅವರು ಅಗ್ನಿ ಬಿಟ್ಟವರು. ಮತ್ತೆ ಆಕಾಶ ಸಮಾಧಿಯೂ ಆಗುತ್ತೆ, ವಾಯು ಸಮಾಧಿ ಆಗುತ್ತೆ, ಅವರನ್ನು ಗಾಳಿ ಆಕಾಶಕ್ಕೆ ಬಿಡುವ. ಇದು ಇವತ್ತು ಕೆಲವು ಕಡೆ ಉಂಟು, ಅದರೊಟ್ಟಿಗೆ ಪಾರ್ಸಿಯವರಲ್ಲಿ ಉಂಟು ಹೇಳ್ತಾರಲ್ಲ, ಹಾಗೆ ಅಕ್ಕಿ ತಿಂದು ಬಿಡುವ ಹಾಗೆ ಅಂತ. ಅದು ಹೌದು, ಹಕ್ಕಿಗಳಿಗೆ ಬಿಟ್ಟಾಗೆ, ಪ್ರಾಣಿಗಳಿಗೆ ಬಿಟ್ಟಾಗೆ. ಇವರು ಕಾಡಿಗೆ ತೆರಳಿದಾಗ, ಅಜ್ಞಾತವಾಸಕ್ಕೆ ಹೋದಾಗ, ಅವರ ಆಯುಧಗಳನ್ನೆಲ್ಲ ಬನ್ನಿ ಮರಕ್ಕೆ, ಶಮಿ ಮರಕ್ಕೆ ಕಟ್ಟಿ ಹಾಕುವಾಗ ಅವ್ರು ಹೇಳಿಕೊಂಡು ತಿರುಗಿದ್ದ ಹಾಗೆ ಅಲ್ವಾ? ನಮ್ಮಮ್ಮ ಹೋಗಿದ್ದಾಳೆ ನೋಡಿ, ಕುಂತಿ ಬದುಕಿದ್ದಾಳೆ, ಅವ್ರು ಹೇಳಿಕೊಡು, ನಮ್ಮಮ್ಮ ಹೋಗಿದ್ದಾಳೆ, ಇದು ನಮ್ಮ ಪದ್ಧತಿ. ಅದನ್ನು ಹೆಣವನ್ನು ಹಾಗೆ ಮೇಲಕ್ಕೆ ಹಕ್ಕಿಗಳಿಗೆ ತಿನ್ನಲಿಕ್ಕೆಲ್ಲ ಬಿಡುವುದು, ಹಾಗೆ ನಾವು ಕಟ್ಟಿಟ್ಟಿದ್ದೇವೆ ಅಂತ ಹೇಳಿ ತಿರುಗಿದ್ರು. ಅಂದರೆ ಯಾರು ಅದನ್ನು ಮುಟ್ಟಲಿಕ್ಕೆ ಹೋಗುವುದಿಲ್ಲ ಹೆಣ ಅಂತೇಳಿ. ಮತ್ತೆ ಬಂದಾಗ ವಾಪಸ್ ಒಂದು ವರ್ಷದಲ್ಲಿ ಆ ಆಯುಧಗಳನ್ನೆಲ್ಲ ಹೆಕ್ಕಿದ ಕತೆ ನಮಗೆ ಗೊತ್ತುಂಟು, ಉತ್ತರ ಹತ್ತಿ ಕೆಳಗಿಳಿಸಿದ್ದೆಲ್ಲ. ಹಾಗೆಯೇ ಇಲ್ಲಿ ಹೇಳುತ್ತಾನೆ ವಿದುರನ ದೇಹ ಇಲ್ಲೇ ಇರಲಿ ಹೇಳುತ್ತದೆ, ಅದು ಮಾತು ಹೇಳುತ್ತದೆ ಮೇಲಿಂದ. ಅದು ವಾಯುದೇವರ ಮಾತಲ್ವ, ಗಾಳಿ ಮಾತು ಅಂದರೆ ಹಾಗೆ. ಅದು ಬೇಡ, ಅವ ಯತಿ ಧರ್ಮವನ್ನು ಪಡೆದಿದ್ದಾನೆ, ಅವನ ದೇಹಕ್ಕೆ ಸಂಸ್ಕಾರ ಮಾಡಲಿಕ್ಕಿಲ್ಲ, ನೀನು ಬೆಂಕಿಯಾಗಿ ಸಂಸ್ಕಾರ ಮಾಡಲಿಕ್ಕಿಲ್ಲ, ಬಿಟ್ಟು ಸರಿ. ಇತ್ಯುಕ್ತ ಧರ್ಮರಾಜಸ್ಸಹ ವಿನಿವೃತ್ತಿಯ ತತಃ ಪುನಃ ರಾಜ್ಞೋ ವೈಚಿತ್ರವೀರ್ಯಸ್ಯ ತತ್ ಸರ್ವಂ ಪ್ರತ್ಯಭೇದಯಿತು. ಅಲ್ಲಿಂದ ತೆರಳಿ ಬಂದ ಧರ್ಮರಾಜ, ಮುಗ್ದೋಯ್ತು ಕತೆ. ಅವನು ಕೇಳಿದ ವ್ಯಕ್ತಿ ಸಿಕ್ಕಿದ ನೋಡಿ, ಅದಕ್ಕಾಗಿ ಅವನು ಬಂದದ್ದು, ಅವನು ಬರಬೇಕು ಅಂತ ಇವಾಗ ಕಾದದ್ದು, ಕಾದವನಲ್ಲಿ ಹೊಕ್ಕಿದ್ದು ಇಷ್ಟೇ. ಅವನು ಬರಬೇಕು, ತಾನು ಹೊಕ್ಕಬೇಕು ಅಂತಲೇ ಇದರ ಕಾಯ್ದಿದ್ದಾನೆ, ಬರ್ತಾನೆ ಅಂತ ಕಾತಿರಿದೆ. ತಾನೇ ತಾನೇ ಇರುವಲ್ಲಲ್ವ, ಒಂದೇ ಇರುವಲ್ಲಲ್ವ, ಮತ್ತೆಂದು ಒಂದೇ ಪಾತ್ರ, ಎರಡು ದೇಹ ಇದ್ದಾಗೆ, ವ್ಯಕ್ತಿ ಒಬ್ಬನೇ ಅಲ್ವಾ, ಹಾಗಾಗಿ ಬರಮಾಡಿಸಿ ಇವತ್ತಿಗೆ. ಅದರಿಂದ ಧರ್ಮರಾಜ ಒಬ್ಬರೇ ಓಡಿದ್ದು ಇದರಲ್ಲಿ ಕೇಳಿಕೊಂಡು, ಅಲ್ಲಿ ಮುಗಿದೋಯ್ತು ಕತೆ. ಇನ್ನು ಯಾರು ನೋಡಿಲ್ಲ, ಬಂದು ಹೇಳಿದ ಕತೆಯನ್ನೆಲ್ಲ ನಾನು ನೋಡಿ. ಅಂದರೆ ಇವರು ಕೇಳ್ತಾರೆ, ಓಡಿದ್ದು ಗೊತ್ತಲ್ಲ, ಓಡಿದೆ ಅಲ್ಲಿ ದೂರಕ್ಕೆ ಹೋದ ಅವನ ಆಶ್ರಮದಲ್ಲಿ ನಿಂತ ಮರಕ್ಕೆ ಒರಗಿ ನನ್ನೊಳಗೆ ಪ್ರವೇಶ ಕೈದ ಅಂತ. ಅದು ಧೃತರಾಷ್ಟ್ರ ಒಂದು ಕೇಳಿ ಆಗಿದೆ ಸಬ್ಜೆಕ್ಟ್ ಒಳಗೋಗೋದನ್ನು, ಅದು ಉಳಿದವರೆಲ್ಲ ಕೇಳಿಕೊಂಡ್ರು. ಅವ ಬಂದವ ಎಲ್ಲ ನಡೆದದನ್ನು ಹೇಳಿದ, ನಾನು ಹೋಗಿ ನೋಡಿದೆ, ನಿಂತೆ, ನಾನು ಒಂದೇ, ಅವನು ಗೊತ್ತಾಯಿತು ಅಂತ ಸಂಜ್ಞೆ ಮಾಡಿದ, ಮತ್ತು ನನ್ನೊಳಗೆ ತೇಜಸ್ಸಿನ ಪ್ರವೇಶ ಆಗಿದೆ, ಸುಡಬಾರದು ಅಂತ ಹೇಳಿ ಕೇಳಿಕೊಂಡೆ, ಹಾಗಾಗಿ ನಾನು ಅಲ್ಲೇ ಬಿಟ್ಟು ಬಂದೆ ಎನ್ನುವ ವಿಷಯಗಳನ್ನೆಲ್ಲ ಇದನ್ನೆಲ್ಲ ಕೇಳಿಕೊಂಡ ಧೃತರಾಷ್ಟ್ರ. ಉಳಿದವರು ಕೇಳಿಕೊಂಡು ಸರ್ವೋ ಜನಸ್ತದ ಪರಂ ವಿಸ್ಮಯ ಆಗತ. ಪಾಂಡವರಿಗೆ ಭೀಮಾದಿಗಳಿಗೆಲ್ಲ ಭಾರಿ ವಿಸ್ಮಯ ಆಯ್ತು, ಭಾರಿ ಆಶ್ಚರ್ಯ ಆಯ್ತು. ಎಲ್ಲ ನೋಡಿ, ಗೊತ್ತೇ ಇರಲಿಲ್ಲ, ವಿದುರನೇ ಧರ್ಮರಾಜ, ಧರ್ಮರಾಜನೇ ವಿದುರ. ನೋಡಿ, ಈ ಪಾಳ್ಯದಲ್ಲಿ ಆ ಪಾಳ್ಯದಲ್ಲಿ ಒಂದೇ ಮೂರ್ತಿ ಒಂದೇ. ಗೊತ್ತಾದಾಗ ಎಷ್ಟು ಖುಷಿ ಇರುತ್ತೆ ನೋಡಿ. ಈಗ ಅವನೇ ಇವನೇ ಹಾಗಾದರೆ ನೋಡಿ, ಈಗ ಧರ್ಮರಾಜನನ್ನು ಜೂಜಿಗೆ ಕರೆದ ಯಾರು? ಧರ್ಮರಾಜನೇ. ಆದರೆ ವಿದುರ ಧರ್ಮರಾಜ ಹೇಳಿದ್ದಾನೆ ಬರಬೇಡ ಅಂತ. ಧರ್ಮರಾಜ ವಿದುರ ಆಡ್ಲಿಕ್ಕೆ ಬಂದಾಗ ಬರಲಿಕ್ಕೆ ಉಂಟು ಅಂತ ಹೋಗಿದ್ದಾನೆ. ದೊಡ್ಡಪ್ಪ ಕರೀತಾನೆ ನೋಡಿ, ಇದೆಯಲ್ಲ ಗಮ್ಮತ್ತು. ಅಣ್ಣ ಕರೀತಾನೆ ಬರಬೇಡ, ದೊಡ್ಡಪ್ಪ ಕರೀತಾನೆ ಬರ್ತೇನೆ. ನೋಡಿ, ಒಬ್ಬನದ್ದೇ ಕಾಂಟ್ರಾ. ಇದು ಎಷ್ಟು ಖುಷಿಯಾಗಬೇಡ, ಹಿಂದಿನಿಂದೆಲ್ಲ ಯೋಚನೆ ಮಾಡಿಕೊಂಡಾಗ ಆದದ್ದನ್ನೆಲ್ಲ. ಎಷ್ಟು ಸಹಾಯ ಮಾಡಿದ್ದಾನೆ ವಿದುರ. ಅದು ಅರಗಿನ ಮನೆಯಲ್ಲಿ ಅಂತೂ ಅಯ್ಯೋ ಅದ್ಭುತವಾಗಿ, ಒಳಗಿನ ಸುರಂಗ, ಅತ್ತ ಯಾಂತ್ರಿಕ ದೋಣಿ, ಅದಕ್ಕೆ ಮತ್ತೆ ಸಂಜ್ಞೆ ದಾಟಿಸ್ಲಿಕ್ಕೆ ಕೋಡ್ವರ್ಡ್ಸ್,
ಯಾರು ಧರ್ಮರಾಜನೇ ಮಾಡಿದ್ದಲ್ಲ. ಈಗ ನೋಡ್ಲಿಕ್ಕೆ ಹೋದ್ರೆ ಧರ್ಮರಾಜನ ಪಲಾಯನಕ್ಕೆ ಧರ್ಮರಾಜನಂತೆ ಉಪಾಯಗಳು ಇರಲಿ. ಅದನ್ನು ಎಲ್ಲರಿಗೂ ಭಾರಿ ವಿಷಯ, ವಿಸ್ಮಯ ಆಯಿತು. ಕೊನೆಗೆ ಧೃತರಾಜನೇ ದೊಡ್ಡ ಸಂಗತಿ ಆಗಲಿಲ್ಲ, ಅವ್ರಿಗೆ ಗೊತ್ತಿದ್ದರಿಂದ ಇರಲಿ, ಬಿಟ್ಟುಕೊಟ್ಟರು ಹೋಯಿತು. ಗೋಳು ಹತ್ತುವ ಪ್ರಶ್ನೆಯೂ ಅಲ್ಲ, ಸಾಧನೆಯ ಕಥೆಯದು, ಬಾಯಿ ಮುಚ್ಚಿದರು. ಮತ್ತೆ ಹೇಳ್ತಾರೆ, ಈಗ ಬಂದದ್ದು ಮಾತಾಯಿತು, ಇದು ನನ್ನ ಕತೆ ಮುಗಿಯಿತು. ಮತ್ತೆ ಹೇಳ್ತಾರೆ, ಆಪೋ ಮೂಲಂ ಫಲಂಚೈವ ಮಮೇ ಇದಂ ಪ್ರತಿಗಿರ್ಖ್ಯತ. ಧೃತರಾಶ ಹೇಳ್ತಾನೆ, ಇದು ನಮ್ಮದು. ಏನು ನಮ್ಮದು? ಊಟದ ಕತೆ ಇಷ್ಟೇ. ನೀರು ಕುಡಿಲಿಕ್ಕೆ, ಮತ್ತೆ ಗೆಡ್ಡೆ ಗೆಣಸುಗಳು ಉಂಟು. ಏನು ಮೂಲ ಅಂತ ಹೇಳಲಿಲ್ಲ, ಏನು ನೆಲದಲ್ಲಿ ಉಂಟು ಅದು. ಮತ್ತೆ ಫಲ ಹಣ್ಣು, ಹಿಂದೆಲ್ಲ ದೊಡ್ಡ ದೊಡ್ಡದೆಲ್ಲ ನೆಲದಡಿಯಲ್ಲಿ ಇತ್ತಂತೆ, ಬೇರಿನ ಆಕಾರದ. ಅದನ್ನು ಎತ್ತಿ ತಿನ್ನೋದು ಕಚ್ಚಿದ್ದು ಬಿಡಿದ್ವಿ. ಅದರಲ್ಲೇ ನೀರಿನ ಅಂಶ, ಪ್ರೋಟೀನ್ ಮತ್ತೊಂದಿನ ಎಲ್ಲ ಇರುತ್ತೆ. ಹಣ್ಣಂತೂ ಮರದಲ್ಲಿ ಇರುತ್ತೆ. ಇದು ನನ್ನದು, ಸ್ವೀಕಾರ ಮಾಡಲಿಕ್ಕೆ ನೀನು. ಯಾಕೆ ಅವರು ಅದನ್ನು ತಿಂತಾರೆ, ವಿದುರ ತಿಂತಾ ಇಲ್ಲ, ಅದಕ್ಕೆ ಹೇಳಿದ್ರು. ವಿದುರ ನೀರು ಮಾತ್ರ, ನೀರೂ ಕುಡಿಯುವುದಿಲ್ಲ, ಗಾಳಿ ಮಾತ್ರ ಅಂತ, ವಾಯುವಕ್ಷ ನಿರಾಹಾರ ಅಂತ. ಇವ್ರು ಹೇಳ್ತಾರೆ, ಹಣ್ಣಿದೆ, ನೀರಿದೆ, ಕೆಲವು ಗೆಡ್ಡೆಗಳಿವೆ ಅಂತ. ಯಾಕೆ ಅಂದರೆ, ಯದನ್ನೋ ಹಿ ನರೋ ರಾಜನ್ ತದನ್ನೋ ಸಿ ಅತಿಥಿ ಸ್ಮೃತಃ ಅಂತ. ಏನು ತಿಂತಾನೋ ಅದೇ ಬಂದವರಿಗೆ ಕೊಡಲಿಕ್ಕೆ. ನನ್ನ ಅತಿಥಿ ನೀವು, ನೀವೆಲ್ಲ. ಹಾಗಾಗಿ ನಿಮಗೇನು ಕೊಡಲಿಕ್ಕೆ ಅಂದರೆ ಇಷ್ಟೇ ಕೊಡಲಿಕ್ಕೆ, ನಾವು ಇದೇ ತಗೊಳ್ಳಿಕ್ಕೆ ಅಂತ. ಆಯಿತು ಅಂತ. ಫಲಂ ಮೂಲಂಚ ಭುಜೇ ರಾಜ ದತ್ತಂ ಮಹಾಭುಜ, ರಾಜ್ಞಾ ದತ್ತಂ ಮಹಾಭುಜ. ಇವರೆಲ್ಲರೂ ದೊಡ್ಡ ಕೈ ಮಾಡಿ ಏನೇ ಒಂದು ದೊಡ್ಡ ತಿಂದ ಇದ್ದವರೆಲ್ಲ ಅವತ್ತು ಹಣ್ಣು ನೀರು ಪಡೆದರು. ಎಲ್ಲರೂ ಎಲ್ಲರೂ ಆವತ್ತು ತದಸ್ತೆ ವೃಕ್ಷ ಮೂಲೇಶು ಕೃತವಾಸ ಪರಿಗ್ರಹ, ಎಲ್ಲ ಮರದ ಅಡಿಯಲ್ಲೇ ಕೂತದ್ದು, ಅಲ್ಲೇ ಹೊರಗಿದ್ದು, ಅಲ್ಲೇ ನಿದ್ದೆ ಮಾಡಿದ್ದು. ಮತ್ತೆ ತಾಮ್ ರಾತ್ರಿಂ ಅವಸನ್ ಸರ್ವೇ ಫಲಮೂಲ ಜಲಾಶನ, ಹಣ್ಣು ನೀರು ನೆಲದಡಿದ್ದು ಒಂದು ತಿಂತುಕೊಂಡು ಬಂದವರೆಲ್ಲ ಹಾಗೆಯೇ ಅಲ್ಲಲ್ಲಿಯೇ ಮಲಗಿದ್ರು, ನೆಲದಲ್ಲೇ ಮಲಗಿದ್ರು ಎಲ್ಲ. ಅದನ್ನಷ್ಟೇ ತಿಂದದ್ದು. ಮತ್ತೆ ಮಾತಾಡು ತತ್ರ ತತ್ರ ಗತಾಹ ಚಾಸನ್, ಏನೇನೋ ಮಾತುಕತೆಗಳಾದವು, ಋಷಿಗಳು ಬರುವುದೇನು, ಹೇಳಿಕೊಡುವುದೇನು, ಯಾರು ನಿಂತಿದ್ದಾರೆ, ಯಾರು ಹೇಳಿದ್ದಾರೆ, ಇವೆಲ್ಲ ಅಲ್ಲಿನ ಆಶ್ರಮವಾಸಿಗಳ ಕಥೆಗಳೆಲ್ಲ ಮಾತುಗಳಲ್ಲಿ ಬಂತು. ಎತ್ತರೆತ್ತರ ನಾನಾ ಶ್ರುತಿಭಿರನ್ವಿತ ವೇದಾಂತಗಳ ಚಿಂತನೆಗಳವೆಲ್ಲ ಒಳ್ಳೆ ಯಾರ್ಯಾರೋ ಹೇಳಿಕೊಟ್ಟದ್ದಲ್ಲೇ ಕೇಳಿಕೊಂಡದ್ದು, ಇವತ್ತಿವತ್ತು ಅವರವರದ್ದಲ್ಲ. ಯಾರ್ಯಾರೋ ಬಂದು ಯಾರಿಗೋ ಹೇಳಿದ್ದು ಯಾರೋ ಹೇಳುತ್ತಾರೆ ನಮಗೆ, ಅದನ್ನೆಲ್ಲ ಕೇಳಿಕೊಂಡು ಹೇಳುತ್ತಾರೆ. ಹಾಗೆ ರಾತ್ರಿ ಮಾತಾಡ್ತಾ ಬಗೆ ಬಗೆಯ ಕಥೆ ಕೇಳುತ್ತಾ ಅದೇ ಇದ್ದದ್ದನ್ನೇ ಹಾಗಾಗಿ ಅದಲ್ಲಿ ತಿಂದುಕೊಂಡು ಎಲ್ಲರೂ ಅಲ್ಲೇ ಅಂತ. ಇವರಂತೂ ಪಾಂಡವರಂತೂ ಭಾರಿ ಚಂದ. ಪಾಂಡವಾಸ್ತು ಅಭಿತೋ ಮಾತು ಧರಣ್ಯ ಸುಶಿಪುಸ್ತದ, ಅಮ್ಮನ ಸುತ್ತ ಮಲಗಿಬಿಟ್ರಂತೆ, ಕುಂತಿಯ ಸುತ್ತ ನೆಲದಲ್ಲೇ ಮಲಗಿಬಿಟ್ರು. ಉತ್ಸೃಜ್ಯತು ಮಹಾರಾಣಿ ಶಯನಾನಿ ನರಾಧಿಪ. ಜನಮೇಜಯನ ಹತ್ರ ಹೇಳ್ತಾರೆ ವೈಶಂಪಾಯನು, ಅಮ್ಮನ ಸುತ್ತ ಮಲಗಿದ್ರು ಅವಾಗಲೇ ಎಲ್ಲ ದುರುಸುಗಳನ್ನೆಲ್ಲ ಬಿಸಾಡಿದ್ದಾರೆ. ಆಶ್ರಮದ ಕಥೆಯಲ್ಲಿ ಕೂತಾಗಿ ಉಂಟು, ನೆಲದಲ್ಲೇ ಮಲಗಿದ್ದಾರೆ. ಬರುವಾಗೆಲ್ಲ ಬಂದಿದೆಲ್ಲ ಆಸೆ ಗೀಸಿ, ಏನು ಹಾಕ್ಕೊಳ್ಳದೆ ಏನಿಲ್ಲದೆ ಬರುವಾಗ ನಡುದಾರಿಯಲ್ಲಿ ಎಷ್ಟೋ ಕಡೆಯಲ್ಲಿ ನಿಂತು ನಿಂತು ಬಂದದ್ದಲ್ಲ ಅವರು. ಹೊರಗೆ ಬೇಕಾದಷ್ಟು ಭೋಜನದ ವ್ಯವಸ್ಥೆ ಡೇರೆಗಳನ್ನೆಲ್ಲ ಮಾಡಿದ್ದಾರಲ್ಲ, ಇಲ್ಲಿ ಬಂದಾಗ ಏನಿಲ್ಲ. ಇವರಿದ್ದ ಇದ್ದುಕೊಂಡು ಇವರು ಕೊಟ್ಟದ್ದನ್ನೇ ತಿಂದುಕೊಂಡು ಎಲ್ಲರೂ ಫಲಮೂಲ ಜಲಾಶನ ಹೇಳಿದ್ದು ಬಂದವರಿಗೆಲ್ಲರಿಗೂ ಅಷ್ಟೇ. ಹಣ್ಣಿದೆ ಬೇಕಾದಷ್ಟು ಮರಗಳಲ್ಲಿ, ನೀರಿದೆ ಹರಿಯುವಂಥದ್ದು. ಹಾಗಾಗಿ ಅವತ್ತಿನ ರಾತ್ರಿಯ ಕತೆ ಹೇಗಿತ್ತು ಅಂತ ಹೇಳಿ ಉಲ್ಲೇಖ ಮಾಡಿದರು. ವಿದುರನ ದರ್ಶನದಿಂದ ಪಾಂಡವರು ಅಮ್ಮನ ಜೊತೆಯಲ್ಲಿ ಅಂದರೆ ಒಂದು ಅವರ ಪ್ರೀತಿಯ ಸೆಲೆ ಅನ್ನುವ ನೆಲೆಯಲ್ಲಿ ಪಾಂಡವರ ಕುಂತಿಯ ಸಹವಾಸ, ಮನುಷ್ಯ ಎಷ್ಟು ತ್ಯಾಗಮಯಿ ಆಗಿದ್ದರು, ಬಿಟ್ಟು ಹೋಗುವ ನೆಲೆಯಲ್ಲಿ ಕೂತರು, ಬಾಂಧಿಕವಾದಂತಹ ಒಂದು ಬಂಧನ, ಸ್ನೇಹ ಪಾಶದ ಒಂದು ಕಟ್ಟುಪಾಡು, ಅದನ್ನೇ ಕುಂತಿ ಕೇಳಿದ್ದಲ್ವ ಕೃಷ್ಣನಲ್ಲಿ. ಸ್ನೇಹ ಪಾಶ ವಿಮಂಚಿಂದಿ ದೃಢಂ ವೃಷ್ಣಿಷು ಪಾಂಡುಷು, ಕೃಷ್ಣ ನನಗೆ ಪಾಂಡವರ ಮೇಲೆ ಅತಿ ಹೆಚ್ಚಿನ ಪ್ರೀತಿ ವಿಶ್ವಾಸ ಬಾಂಧಿಕವಾಗಿ ಬಾರದಂತೆ ಮಾಡಯ್ಯ. ನಾನು ಹುಟ್ಟಿ ಬಂದ ವೃಷ್ಣಿ ವಂಶದ ಯದುವಂಶದವರಲ್ಲಿಯೂ ಸಹ ನನಗೆ ಹೆಚ್ಚಿನ ನಂಟು ಇರದಂತೆ ಮಾಡಯ್ಯ ಅಂತ. ಆದರೆ ಅವಳಿಗಿಲ್ಲ, ಆದರೂ ಈ ಮಕ್ಕಳೆಲ್ಲ ಸುತ್ತಲೂ ಸೇರಿ ನೆಲದಲ್ಲೇ ಆಕೆಯ ಜೊತೆಯಲ್ಲಿ ಆ ಒಂದು ದಿನದ ವನವಾಸವನ್ನು, ವಾನಪ್ರಸ್ಥ ಬದುಕನ್ನು ಆಹಾರದಲ್ಲಿ ನಡೆಸಿಕೊಟ್ಟಿದ್ದಾರೆ. ಮುಂದೆ ಆಶ್ರಮಕ್ಕೆ ಇನ್ನು ಆಶ್ರಮದ ದರ್ಶನಕ್ಕೆ ಅವರೆಲ್ಲ ಕುತೂಹಲಿಗಳಾಗಿರುತ್ತಾರೆ ಮರುದಿನ ಎದ್ದಾಗ. ಆದ್ದರಿಂದ ಇನ್ನು ಬೆಳಗ್ಗಿನ ಬಂದ ದಿನ ಆಯಿತು, ಇನ್ನು ಮರುದಿನದ ಕತೆ ಅಲ್ಲಿಂದ ವ್ಯಾಸರ ದರ್ಶನದ ಮಾತಿನ ವಿಶೇಷದ ಚಿಂತನೆ ಅದು ಮತ್ತೆ ಸೇರಿದಾಗ ಒಂದೇನೆ.
ಶ್ರೀಕೃಷ್ಣಾರ್ಪಸ್ ನಾರಾಯಣ್ ನಾರಾಯಣ್ ನಾರಾಯಣ್.